ಪಲ್ಲಿ 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 ಪಲ್ಲ ಹೊಸ ಕುರಲ್ 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ್ರ ಮೋಕೆ ಹಿಡಿದುಕೊಂಡು ಹೊಸ ಕೊಳಲ್ದ ಇನಿತ ಸುದ್ದಿಗಂಚಲನ್ನು ಶುರು ಮಾಡ್ತಂದಿಲ್ಲ. ಸುದ್ದಿಗಂಚಲಿಗೆ ಸ್ವಾಗತ. ವ್ಯಸನಮುಕ್ತ ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸೇವಾ ಕಾರ್ಯಗಳು ವಿಶ್ವಮಾನ್ಯ ಆದುಂಡು ಪಡೆದು ಕುಂದಗೋಳ ಕಲ್ಯಾಣಪುರ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಬಸವಣ್ಣಜ್ಜನವರ್ ತಿರಿಪಾದರು. ಶ್ರೀ ಕ್ಷೇತ್ರ ಧರ್ಮಸ್ಥಳಡ್ ಇರುವತ್ತಾದನೇ ವರ್ಷದ ಒಂಜಿ ವಾರದ ಭಜನಾ ತರಬೇತಿದ ಮುಗಿದರ ಲಿಸ್ಟ್ ಮಲಬಿನಿರಾದ ಪಾಲ್ಪಡೆಯನ ಕುಂದಗೋಳ ಕಲ್ಯಾಣಪುರ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಬಸವಣ್ಣನವರ್ ಸ್ವಾಮೀಜಿಯರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರು, ಮಾತಾ ಕ್ಷೇತ್ರಡ್ಲ ತನ್ನ ಸೇವೆಯನ್ನು ಸಮಾಜ ಕೊರಂದುಳೇರ್ ಪಣತಿರಿಪಾದ ಭಜನೆ ಸಂಸ್ಕೃತಿರ್ದ ನಮ್ಮ ಸನಾತನ ಸಂಸ್ಕೃತಿದ ರಕ್ಷಣೆ ಸಾಧ್ಯ ಪಣದ ಆಶೀರ್ವಚನದ ಪಾತ್ರ ಪಂಡೇರ. ಪೂಜ್ಯ ವೀರೇಂದ್ರ ಹೆಗಡೆ ಅವರು ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಎಷ್ಟೊಂದು ಅದ್ಭುತವಾಗಿರುವಂತಹ ಒಂದು ಸಮಾಜದ ಕಾರ್ಯಗಳನ್ನು ಇಲ್ಲಿ ಒಂದಿಷ್ಟು ನಾವು ನೋಡಿಕೊಳ್ಳಬೇಕಾಗುತ್ತೆ. ಇವತ್ತಿನ ದಿವಸ ಅವರು ಎಷ್ಟು ಮದ್ಯವರ್ಜನ ಶಿಬಿರಗಳನ್ನು ಮಾಡಿ ಇವತ್ತಿನ ದಿವಸ ಲಕ್ಷೋಪಲಕ್ಷ ಜನರನ್ನು ಮದ್ಯ ಏನು ಸರಾಯಿ ಇರ್ಬೋದು, ಗುಟ್ಕಾ ಇರ್ಬೋದು, ತಂಬಾಕು ಇರ್ಬೋದು, ಎಲ್ಲವನ್ನು ಕೂಡ ತೆಗೆದು ಒಗಿಸಿ ನೀನು ಒಳ್ಳೆ ಪರಿಶುದ್ಧವಾಗಿರುವಂಥ ಮನುಷ್ಯನಾಗು ಅನ್ನುವಂಥ ಒಂದು ಸಂದೇಶ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರಿಗೆ ಸಲ್ಲಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ನಮ್ಮ ಮಠದ ಪಕ್ಕದಲ್ಲಿರುವಂಥ ಒಂದು ಕೆರೆ, ಅದು ಐತಿಹಾಸಿಕವಾಗಿರುವಂಥ ಒಂದು ಕೆರೆ ಇದೆ. ಅದು ಬಹಳ ನವಾಬರು ಕಟ್ಟಿರುವಂಥ ಒಂದು ಕೆರೆ ಇದೆ. ಅಂತಹ ಇತಿಹಾಸವನ್ನು ಹುಡುಕಿ ಪೂಜ್ಯರು ಎಷ್ಟು ಅವರು ದೂರದೃಷ್ಟಿಕೋನ ಅವ್ರದ್ದು ಇತ್ತಂದರೆ ಅದು ಆ ನವಾಬರು ಕಟ್ಟಿರುವಂಥ ಒಂದು ಕೆರೆ ಅದನ್ನೆಲ್ಲವನ್ನು ಕೂಡ ಹೂಳೆತ್ತಿ ಒಂದು 2 ತಿಂಗಳ ಪರ್ಯಂತರವಾಗಿ ಅದನ್ನೆಲ್ಲ ಹೂಳೆತ್ತಿ ಅದಕ್ಕೆ ಬಂದಿರುವಂಥ ಖರ್ಚು 10 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಖರ್ಚನ್ನು ಮಾಡಿ ಆ ಕೆರೆಯನ್ನು ಈಗ ಜೀರ್ಣೋದ್ಧಾರ ಮಾಡಿ ಆ ಕೆರೆ ಒಳಗೀಗ ನೀರಾಗಿದೆ, ನೀರಿದ್ದಾವೆ, ಅಲ್ಲೆಲ್ಲ ಪಕ್ಷಿಗಳಿಗೆ ನೀರು ಕುಡಿತವು, ಅದರ ಜೊತೆ ಜಾನುವಾರುಗಳಿಗೆ ನೀರು ಕೊಡುವಂಥ ಒಂದು ಮಹತ್ವದ ಕಾರ್ಯವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಇದಕ್ಕೆ ಜ್ವರದ ಚಪ್ಪಾಳಿಯನ್ನು ಕೂಡ ನೀವು ತಟ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಭಜನೆರ್ದು ನಮ್ಮ ಭವ್ಯ ಪರಂಪರೆ ಬೊಕ್ಕ ಸಂಸ್ಕೃತಿನ ಒರಿಪಾಲಿ ಪಂಡದ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಎಡಬೈಕೇರು. ಹಿಂದೂ ಸಮಾಜಕ್ಕೆ ತಟ್ಟಿದಂತ ಬಹುದೊಡ್ಡ ಒಂದು ಶಾಪ ಅಸ್ಪೃಶ್ಯತೆ ಅಂತ ಏನಿದೆಯಾ, ಅದನ್ನ ಹೋಗಲಾಡಿಸುವಲ್ಲಿ ಈ ಭಜನೆ ಒಂದು ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಹಾಗಾಗಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರಿಗೆ ಮತ್ತು ಅವರ ಪೂರ್ತಿ ಭಜನಾ ಪರಿಷತ್ತು ತಂಡಕ್ಕೆ, ವಿಶೇಷವಾಗಿ ನಮ್ಮ ಸನಾತನ ನಾಗರಿಕತೆಯನ್ನು ಬಲಗೊಳಿಸಿದ್ದಕ್ಕಾಗಿ, ಧರ್ಮ ಸಂಸ್ಥಾಪನೆಯ ಕೆಲಸಕ್ಕೋಸ್ಕರ ಮತ್ತು ಈ ಶ್ರೇಷ್ಠ ಸಂಸ್ಕೃತಿಯ ಪುನರುತ್ಥಾನದ ಕೆಲಸವನ್ನು ತಾವೇನು ಮಾಡ್ತಾ ಇದ್ದೀರಾ ಅದು ಭಗವಂತ ಬೆಚ್ಚುವಂಥ ಕೆಲಸ, ರಾಷ್ಟ್ರದ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಕೈಮುಗಿದು ತಲೆಬಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಲೇಸ ಗುರ್ಕಾರನ್ನು ವೇಸಂದು ಪಾತೇರ್ನ ಪೂಜ್ಯ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರು,
ಅಂತರಂಗ ಬಹಿರಂಗ ಶುದ್ಧಿದೊಟ್ಟಿಗೆ ಭಜನೆ ಮಲ್ತಂಡ ಆತ್ಮಶುದ್ಧಿಲ ಆಕುಂಡು ಮಾನಸಿಕ ಸುಖ ಶಾಂತಿ ನೆಮ್ಮದಿ ತಿಕ್ಕುಂಡು ಪಣ ತೆರಿಪಾಯರು. ನಿಮ್ಮ ನಿಮ್ಮ ಊರಲ್ಲಿ ನೀವೇ ಆದರ್ಶ ಪುರುಷರು, ಆದರ್ಶ ಮಹಿಳೆಯರಾಗಬೇಕು. ನಿಮ್ಮ ಕಾರ್ಯಕ್ರಮಗಳಲ್ಲಿ ನೀವೇ ಯೋಜಿಸಬೇಕು. ಮತ್ತು ಎಲ್ಲ ಕಡೆ ಭಜನಾ ಕಮ್ಮಟದ ಒಬ್ಬ ವ್ಯಕ್ತಿ ಇದ್ರೆ ಅವನ ಊರಲ್ಲಿ ಯಾವುದೇ ಹಿಂಸೆ ನಡೆಯುವುದಿಲ್ಲ, ಯಾವುದೇ ಅನಾಚಾರ ನಡೆಯುವುದಿಲ್ಲ ಅನ್ನುವಂಥ ಮಾತು ನಮ್ಮ ಬಾಯಲ್ಲಿ ಬರಬೇಕು. ಹಾಗೆ ಬಂದರೆ ಮಾತ್ರ ನಮ್ಮ ಭಜನಾ ಕಮ್ಮಟದ ಯಶಸ್ಸಾಗುತ್ತೆ ಅಂತ ಹೇಳಿ ಭಜನಾ ಕಮ್ಮಟದ ಅನೇಕ ಮಂದಿ ದುಡಿದಿದ್ದಾರೆ. ಹಾಡುಗಾರರಲ್ಲದೆ ಸುಬ್ರಹ್ಮಣ್ಯ, ರವಿರು ಮುಂತಾದೆಲ್ಲ ಯೋಜನೆಯಲ್ಲಿ ಕಾರ್ಯಕ್ರಮದಲ್ಲಿ ರೂಪಿಸಿಕೊಂಡಿದ್ದಾರೆ. ಅವರೆಲ್ಲ ತಮ್ಮಂತ ತೊಡಗಿಸಿಕೊಂಡಿದ್ದಾರೆ. ಒಬ್ಬರೊಬ್ಬರ ಹೆಸರು ಹೇಳಿದರು, ಎಲ್ಲರ ಹೆಸರು ಹೇಳಿದ್ರೆ ಯಾರನ್ನು ಬಿಡೋದಿಲ್ಲ. ನಾನು ಎಲ್ಲರೂ ಕೂಡ ಏಕ ಮನಸ್ಸಿನಿಂದ ಈ ಕೆಲಸ ಮಾಡಿದ್ದೀರಿ, ತ್ಯಾಗ ಮಾಡಿದ್ದೀರಿ, ನಿಮ್ಮ ಸಮಯದಾನ ಮಾಡಿದ್ದೀರಿ, ನಿಮ್ಮ ಕರ್ಮದಾನ ಮಾಡಿದ್ದೀರಿ, ನಿಮ್ಮ ಸೇವೆಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಐಶ್ವರ್ಯದಲ್ಲಿ ಹಾರೈಸಿ ಒಳ್ಳೆ ಕವರೇಜ್ ನಮ್ಮ ಟಿ ವಿಯವರು ಕೊಟ್ಟಿದ್ದಾರೆ. ಎಲ್ಲ ಮನೆಯಲ್ಲಿ ಕೂತು ನೋಡುವಂಥ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮನೆಯಲ್ಲಿ ಕೂತು ನೋಡಿದವರಿಗೆಲ್ಲ ಇಲ್ಲಿಂದ ನಾನು ಆಶೀರ್ವಾದ ಮಾಡ್ತೇನೆ ಮತ್ತು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಇನ್ನು ಮುಂದೆ ನಿಮ್ಮ ಊರಿನಲ್ಲಿ ಎಲ್ಲಿ ಕಾರ್ಯಕ್ರಮ ಆಗುವುದಾದರೂ ಕೂಡ ಆ ಕಾರ್ಯಕ್ರಮದಲ್ಲಿ ನೀವು ಮುಂದೆ ನಿಂತು ಭಾಗವಹಿಸಿ ಹಾಡುಗಳ ಸುಂದರವಾಗಿ ಹಾಡಿ ನಮ್ಮ ಪ್ರತಾಪ್ ಸಿಂಹ ನಾಯಕ್ ಬಹಳ ಒಳ್ಳೆ ಪದ್ಯಗಳು ಒಳ್ಳೆ ಹಾಡನ್ನು ಹಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಕೆ ಪ್ರತಾಪ್ ಸಿಂಹ ನಾಯಕ್ ಭಜನೆ ಪಂಡದ ಗೇನ ವೈದ್ಯರು. ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ, ಶಾಸಕರು ಹರೀಶ್ ಪೂಂಜಾ, ಭಜನಾ ಪರಿಷತ್ ಉಪಾಧ್ಯಕ್ಷರು ಹೇಮಾವತಿ ವಿ ಹೆಗಡೆರ್, ಡಿ ಸುರೇಂದ್ರ ಕುಮಾರ್ ಬೊಕ್ಕ, ಡಿ ಹರ್ಷೇಂದ್ರ ಕುಮಾರ್ ಮುತಾಲಿಕಿಡಿತ್ತೇರ್, ಸಂಚಾಲಕರು ಸುಬ್ರಹ್ಮಣ್ಯ ಪ್ರಸಾದ್ ಎತ್ಕೊಂಡಿರ್, ಶಿಬಿರಾರ್ಥಿಗಳ ಪರವಾದ ಉಮೇಶ್ ಶೆಟ್ಟಿ ಅನಿಸಿಕೆ ಪಂಡೇರ್, ಶ್ರೀನಿವಾಸ್ ರಾವ್ ಧರ್ಮಸ್ಥಳ ಸವಿಸ್ತಾರಿಕೆ ಮಾಡ್ತೇರ್, ಧನ್ಯಕುಮಾರ್ ಸೊನ್ನೆ ಸಂದಾಯರ್. ಸುದ್ದಿಗೊಂಚಲಿಗೆ ಸ್ವಾಗತ. ಭಾರತಾಮನ ದಾಸ್ಯ ಮುಕ್ತಿಗಾದ ತನ್ನ ಯೌವನದ ಬದುಕನೇ ಬಲಿದಾನ ಮಂತಿನಂಚಿನ ಅದ್ವಿತೀಯ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅರನ ಬದುಕು ಸಾಧನೆಯನ್ನು ಜೋಕುಲು ಆದರ್ಶವಾದ ದೀವನೋಡು ಪಡೆದು ನಿವೃತ್ತ ಮುಖ್ಯೋಪಾಧ್ಯಾಯರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಸಲಹೆಗಾರರು ಆನಂದ ಕೆ ಅಸೈಗೋಳಿ ತೆರಿಪಾದರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದ ಕ್ರಾಂತಿವೀರ ಭಗತ್ ಸಿಂಗ್ರೆನ ನೂತ 17ನೇ ಪುಟ್ಟು ಪರ್ಬನ ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರಡು ಶನಿವಾರ ನಡಪಾಯರು.
ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ಕುಮಾರ್ ತೊಕ್ಕೋಟು ಗುರುಕಾರಂ ನವೇಸದು ಭಗತ್ ಸಿಂಗ್ ರೇನ ಭಾವಚಿತ್ರಗೂ ಪುಷ್ಪಾರ್ಚನೆ ಮಲ್ತೇರ. ಸೆಪ್ಟೆಂಬರ್ 28 ಭಗತ್ ಸಿಂಗ್ ನ ಜನ್ಮದಿನ. ಭಗತ್ ಸಿಂಗ್ ನಮ್ಮ ದೇಶಕ್ಕೋಸ್ಕರ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮತ್ತು ಬ್ರಿಟಿಷರಿಂದ ನಮ್ಮ ದೇಶ ಗುಲಾಮಗಿರಿಯಿಂದ ಮುಕ್ತಾಗಬೇಕು ಮತ್ತು ನಮ್ಮ ಅವರಿಗೆ ಸ್ವಾತಂತ್ರ್ಯ ಆದ ಆ ಒಂದು ಜೀವನ ಸಿಗದಿದ್ರೂ ಕೂಡ ಪರವಾಗಿಲ್ಲ, ಅವರ ಮುಂದಿನ ನಮ್ಮ ಈ ಮುಂದಿನ ಪೀಳಿಗೆ, ದೇಶದ ಮುಂದಿನ ಪೀಳಿಗೆ, ಮುಂದಿನ ಮಕ್ಕಳು ಆ ಜನಾಂಗ ಬ್ರಿಟಿಷರ ಆಳ್ವಿಕೆಯಲ್ಲಿರಬಾರದು, ಸ್ವತಂತ್ರವಾಗಿರ್ತಕ್ಕಂಥ ಒಂದು ದೇಶದಲ್ಲಿ ನಾವು ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುವಂಥ ಒಂದು ಕಲ್ಪನೆಯಲ್ಲಿ ಅವರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ಆ ಮೂಲಕವಾಗಿ ಅಂತಹ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ, ಕ್ರಾಂತಿ ಪುರುಷರ ಒಂದು ತ್ಯಾಗ, ಅವರ ಬಲಿದಾನದಿಂದ 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂಥ ಗೊತ್ತಿದೆ. 1907 ಭಗತ್ ಸಿಂಗ್ ಜನಿಸಿರುವಂಥದ್ದು ಸೆಪ್ಟೆಂಬರ್ 28 1907, ಮಾರ್ಚ್ 23 1931 ಭಗತ್ ಸಿಂಗ್ ಹುತಾತ್ಮ ಆಗಿರ್ತಕ್ಕಂಥ ದಿನ. ಅಂದರೆ ಕೇವಲ 23 ವರ್ಷ 6 ತಿಂಗಳು ಮಾತ್ರ ಭಗತ್ ಸಿಂಗ್ ಜೀವಂತವಾಗಿ ಇದ್ದಿರುವಂಥದ್ದು. ಆದರೆ ಭಗತ್ ಸಿಂಗ್ನ ಹೆಸರು ಶತಮಾನ ಕಳೆದರೂ ಕೂಡ ಭಗತ್ ಸಿಂಗ್ನ ಹೆಸರು ಇನ್ನೂ ಕೂಡ ಅಜರಾಮರವಾಗಿ ಎಲ್ಲರ ಮನದಲ್ಲಿ, ಎಲ್ಲರ ಬಾಯಲ್ಲಿ ಇರಬೇಕು. ಎಲ್ಲರಿಗೂ ಕೂಡ ಪರಿಚಿತ ಆಗಬೇಕಾದ್ರೆ ಅವನ ಆ ಒಂದು ಸ್ವಾತಂತ್ರ್ಯ ಹೋರಾಟದ ಆ ಒಂದು ಸಾಧನೆ ಮತ್ತು ಭಾರತದ ಒಂದು ಮುಕ್ತ ಆಗಬೇಕು, ಭಾರತ ಮುಕ್ತ ರಾಷ್ಟ್ರವಾಗಿ ನಾವೆಲ್ಲ ಬಾಳಬೇಕು ಅನ್ನೋ ನೆಲೆಯಲ್ಲಿ ಅವರು ನೀಡಿದಂಥ ಒಂದು ಆ ಪ್ರಾಣ ಬಲಿದಾನ ಕಾರಣ. ಭಾರತಾಂಬೆನ ದಾಸ್ಯ ಮುಕ್ತಿಗಾದು ತನ್ನ ಜವನಾಧಿಕದ ಬದುಕನೇ ಬಲಿದಾನ ಮಲ್ದಿನ ಅದ್ವಿತೀಯ ಸ್ವಾತಂತ್ರ್ಯ ಹೋರಾಟಗಾರರು ಭಗತ್ ಸಿಂಗ್. ಕೇವಲ 23 ವರ್ಷ ಬದುಕದಿತ್ತಂಡಲ್ಲ, 6 ಮಲ್ತಿನ ದೇಶ ಸೇವೆ ಅಪಾರವಾಯಿನವು. ಜೋಕ್ಲು ಅರಣ ವಿಚಾರಧಾರೆನು ಆದರ್ಶವಾದ ಮಲ್ಪಡು ಪಂಡದ ನಿವೃತ್ತ ಮುಖ್ಯೋಪಾಧ್ಯಾಯರು, ಪ್ರತಿಷ್ಠಾನದ ಗೌರವ ಸಲಹೆಗಾರರು ಆನಂದ್ ಕೆ ಅಸೈಗೋಳಿ ತೆರಿಪಾಯರು. ಅಂತ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ದಂಗೆಗಳು, ಕ್ರಾಂತಿ, ಹೋರಾಟ, ಸತ್ಯಾಗ್ರಹ ಬ್ರಿಟಿಷರ ವಿರುದ್ಧ ಎಲ್ಲ ಕಡೆ ಮೊಳಗಿತ್ತು. ಆಗ ನಮ್ಮಲ್ಲಿದ್ದದ್ದು ಒಂದೇ ಒಂದು ನ್ಯೂನತೆ ಏನಂತ ಹೇಳಿದ್ರೆ, ಮಕ್ಕಳೇ ನೀವೆಲ್ಲ ಇವಾಗ ವಿದ್ಯಾವಂತರು, ಅಕ್ಷರವಂತರು, ನಿಮಗೆ ಹೆಸರು ಬರೀಲಿಕ್ಕೆ ಬರ್ತದೆ, ಓದಲಿಕ್ಕೆ ಬರ್ತದೆ. ಆದರೆ ಆಗಿನ ಕಾಲದ ಜನರಿಗೆ ಬರೀಲಿಕ್ಕೆ ಬರ್ತಿರ್ಲಿಲ್ಲ, ಓದಲಿಕ್ಕೆ ಬರ್ತಿರ್ಲಿಲ್ಲ. ಆಗ 5% ಜನ ಮಾತ್ರ ಪೇಪರ್ ಓದುವ, ಪೇಪರ್ ಓದುವವರ ಸಂಖ್ಯೆ ಎಷ್ಟು? 5%. 5% ಮಾತ್ರ ಅಕ್ಷರವಂತರು, ಉಳಿದ 95% ಕೂಡ ಹೆಬ್ಬೆಟ್ಟು ದಾರಿ, ನೆನಪಿಟ್ಕೊಳ್ಳಿ, ಅಕ್ಷರ ಜ್ಞಾನ ಇಲ್ಲ. ಆದ್ದರಿಂದ ಬ್ರಿಟಿಷರನ್ನು ಇಲ್ಲಿಂದ ತೊಲಗಿಸಲಿಕ್ಕೆ, ಓಡಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ನಮ್ಮಲ್ಲಿ ಒಗ್ಗಟ್ಟು ಇರಲಿಲ್ಲ, ಐಕ್ಯತೆ ಇರಲಿಲ್ಲ, ಒಟ್ಟು ಸೇರಿಸುವಂಥ ಸಾಮರ್ಥ್ಯ ನಮ್ಮ ಜನರಲ್ಲಿ ಇರಲಿಲ್ಲ. ಆ ಹೋರಾಟ ಮಾಡಿದವರೇ ಇಂಥ 5% ಜನರಲ್ಲಿ ಇವರ ಕುಟುಂಬ ಕೂಡ ಸೇರಿ ಒಬ್ಬ ಭಗತ್ ಸಿಂಗ ಇಡೀ ದೇಶದಲ್ಲಿ ಒಂದು ಹೆಸರು ಪಡೆಯುತ್ತಾನೆ ಅಂತಾಗಿದ್ದರೆ ನಮಗೆ ಇಲ್ಲಿ ಕುತ್ತಾರಲ್ಲಿ ಹೆಸರು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಇಷ್ಟು ಜಾಗದಲ್ಲಿ ಏನಾದರೂ ಸಾಧನೆ ಮಾಡಬೇಕಾಗ್ತದೆ. ಆದರೆ ಇಡೀ ದೇಶದಲ್ಲಿ ಅವನು ತನ್ನ ಹೆಸರನ್ನು ಉಳಿಸಿಕೊಂಡಿದ್ದಾನೆ, ಬೆಳೆಸಿಕೊಂಡಿದ್ದಾನೆ ಅಂತ ಹೇಳಿದರೆ ಅವನ ಶ್ರಮ, ಅವನ ತ್ಯಾಗ, ಅವನ ಹೋರಾಟ ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಕಾರಣ ಅವ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿಯೇ ವಿದ್ಯಾರ್ಥಿ ನಾಯಕನಾಗಿ ಬೆಳೆದ, ನಾವೆಲ್ಲ ವಿದ್ಯಾರ್ಥಿಗಳಾಗಿ ಬೆಳೀತಾ ಇದ್ದೇವೆ, ಅವ ವಿದ್ಯಾರ್ಥಿಗಳ ನಾಯಕನಾಗಿ ಬೆಳೆದ. ಶಿಕ್ಷಕರು ಅವನ ತರಗತಿಯಲ್ಲಿ ಅವನಲ್ಲಿ ಪ್ರಶ್ನೆ, ಎಲ್ಲ ಮಕ್ಕಳಲ್ಲಿ ಪ್ರಶ್ನೆ ಕೇಳ್ತಾ ಇದ್ರಂತೆ, ದೊಡ್ಡದಾದಾಗ ನೀವು ಏನಾಗ್ತೀರಿ, ದೊಡ್ಡದಾದಾಗ ನೀವು ಏನಾಗ್ತೀರಿ? ಎಲ್ಲರೂ ಏನು ಸಾಮಾನ್ಯವಾದ ಉತ್ತರ ಕೊಡ್ತಾರೆ, ಏನ್ ಕೊಡ್ಬೋದು ಉತ್ತರ? ಡಾಕ್ಟರ್ ಆಗ್ಬೋದು, ಆರ್ಮಿ, ಮಿಲಿಟರಿಗೆ ಸೇರ್ಬೋದು, ಪೊಲೀಸ್ ಆಗ್ಬೋದು, ಟೀಚರ್ ಆಗ್ಬೋದು, ಡ್ಯಾನ್ಸರ್ ಆಗ್ಬೋದು, ಒಬ್ಬ ಕಲಾವಿದನಾಗ್ಬೋದು, ಒಬ್ಬ ರೈತನೇ ಆಗ್ಬೋದು ಅಲ್ವಾ? ಇದೆಲ್ಲ ನಮ್ಮ ಉತ್ತರ. ಆದರೆ ಭಗತ್ ಸಿಂಗ್ ಕೊಟ್ಟಂಥ ಉತ್ತರ ಏನು? ಈ ದೇಶದ ಒಬ್ಬ ಹೋರಾಟಗಾರನಾಗಿ ಈ ದೇಶದ ಚಿತ್ರಣವನ್ನೇ ಬದಲಿಸುವಂಥ ಒಬ್ಬ ನಾಯಕನ ನಾನಾಗ್ತೇನೆ ಅಂತ.
ಆ ವಯಸ್ಸಲ್ಲಿ ನಿಮ್ಮ ವಯಸ್ಸಲ್ಲಿ ನಿಮ್ಮ ವಯಸ್ಸಲ್ಲಿ ಸರ್ ಹೇಳಿದ್ರಲ್ಲ, ಈಗ 1907 ಸೆಪ್ಟೆಂಬರ್ 28ಕ್ಕೆ ಅವನು ಜನನಾದದ್ದು ಪಂಜಾಬಿನ ಬಂಗಾ ಎಂಬ ಗ್ರಾಮದಲ್ಲಿ, ಹಳ್ಳಿಯಲ್ಲಿ. ಅವನ ತಂದೆ LIC ಆಫೀಸರ್ ಆಗಿದ್ದರು, ಕೃಷಿ ಪ್ರಧಾನವಾದ ಕುಟುಂಬ ಅವರದ್ದು. ಅವನ ತಾಯಿ ಅವಿದ್ಯಾವಂತರಾಗಿದ್ರು ಕೂಡ ವಿದ್ಯಾವಂತರ ಥರ ಮಾಡಿದ್ರು. ಅವಳ ಇಡೀ ಕುಟುಂಬ ಸ್ವಾತಂತ್ರ್ಯದ ಹೋರಾಟದಲ್ಲಿ ತೊಡಗಿತ್ತು. ಅದೇ ಭಗತ್ ಸಿಂಗ್ ಹುಟ್ಟುವಂತ ಸಂದರ್ಭದಲ್ಲಿ, ಆ ಹುಟ್ಟಿದ ನಂತರ ಅವನ ಹೆಸರು ಭಾಗ್ಯವಂತ ಅಂತ ಇತ್ತು. ಭಾಗ್ಯವಂತ ಯಾಕೆ ಅವನಿಗೆ ಭಾಗ್ಯವಂತದ ಹೆಸರಿಟ್ರು ಅಂತ ಹೇಳಿದ್ರೆ, ಆ ಹುಟ್ಟಿದ ದಿವಸವೇ ಅವನ ಚಿಕ್ಕಪ್ಪ ಅವನ ಮಾವ ಎಲ್ಲ ಜೈಲಲ್ಲಿದ್ದವರನ್ನ ಬಿಡಿಸಿ ಬಂದಂತ ದಿವಸ ಅಂತ ದಾವತಿ ಮಗು ಹುಟ್ಟಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಭಗತ್ ಅಂತ ಹೆಸರಿಟ್ರು ಇಡೀ ಅವನ ಕುಟುಂಬ, ತಾತ ಮುತ್ತಾತ ಎಲ್ಲ ಸೇರಿಕೊಂಡು. ಕೇಂದ್ರದ ಪ್ರಮುಖರು ಸರುಕೆ, ಉಪಾಧ್ಯಕ್ಷರು ಮಾಧವ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್, ಕೋಶಾಧಿಕಾರಿ ಹರೀಶ್ ಅಮ್ಲಮಗರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಉಪಾಧ್ಯಕ್ಷರು ಗೋಪಿನಾಥ್ ಬಗಂಬಿಲ, ವೃಕ್ಷಾಂಕುರ ರಕ್ಷಾ ಸಂಚಾಲಕರು ಪ್ರಸಾದ್ ಕೊಂಡಾಣ, ಪ್ರಮುಖರು ಮೋಹನ್ ಸಾಲಿಯಾನ್, ನವೀನ್ ಏಕೆ, ದಾಮೋದರ್ ನಡಾರ್, ಸುಧಾಕರ್ ಬಜಾಲ್, ಲಕ್ಷ್ಮೀನಾರಾಯಣ ಪಿಲಾರ್, ದೀಕ್ಷಿತ್ ನಿಸರ್ಗ, ಗಂಗಾಧರ್ ಅಮ್ಲಮಗರು, ಶರತ್ ಭಂಡಾರಿ, ರಂಜಿತ್ ಕೊಂಡಾಣ, ರಾಧಾಕಾಂತ್ ಪಡಿಯಾರ್, ಪ್ರತೀಕ್ ನಡಾರ್ ಬೊಕ್ಕ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಬಾಲ ಸಂರಕ್ಷಣ ಕೇಂದ್ರದ ಜೋಕ್ಲೆಗೆ ಈ ಪೊರ್ತು ಲಘು ಉಪಹಾರ ಬೊಕ್ಕ ಫಲವಸ್ತುಲನ್ನು ವಿತರಣೆ ಮಾಡಿದರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟದ ಹೃದಯ ಭಾಗ ಗ್ರ್ಯಾಂಡ್ ಸಿಟಿ ವಾಣಿಜ್ಯ ಕಟ್ಟಡ ತಿರವ್ಯ ರಾಜ್ ಮಾಲಕತ್ವದ ಲೇಡೀಸ್ ಬೊಕ ಕಿಡ್ಸ್ ವೇರ್ದ ಬ್ರೈಟ್ ಕಲೆಕ್ಷನ್ಸ್ ಐತರ ಕಾಂಡ ಶುಭಾರಂಭ ಆತನು. ತಿರವ್ಯ ರಾಜ್ ಮಾಲಕತ್ವದ ಪೊಂಚವಲಿನ ಬೊಕ್ಕ ಜೋಕ್ಲಿನ ಉಡುಪುಲೆದ ಮಾಮಲ್ಲ ಕುಂಟು ಮಾರಾಟ ಮಳಿಗೆ ಬ್ರೈಟ್ ಕಲೆಕ್ಷನ್ಸ್ ತೊಕೋಡು ಹೃದಯ ಭಾಗದ ಗ್ರ್ಯಾಂಡ್ ಸಿಟಿ ವಾಣಿಜ್ಯ ಸಂಕೀರ್ಣದ ಶಾಪ್ ನಂಬರ್ G11 ಐತಾರ ಕಾಡೆ ಉದಿಪನಾಡು. ತಿರವ್ಯ ರಾಜ್ರಣ ಮಾಮಿ ಶ್ರೀಮತಿ ತಂಗ ಸರೋಜ ಬೊಕ್ಕ ರತ್ನ ರಿಬ್ಬನ್ ಅರಲ್ಪಾದ್ ಬ್ರೈಟ್ ಮಾರಾಟ ಮಳಿಗೆಯನ್ನು ಉದೀಪನ ಮಾಡ್ತೇವೆ. ವಂದನೆಯ ಫಾದರ್ ಲೂಯಿಸ್ ಸ್ತೋತ್ರ ಪಂಡದ ಬ್ರೈಟ್ ಕಲೆಕ್ಷನ್ಸ್ ಕುಂಟು ಮಾರಾಟ ಮಳಿಗೆ ಎಡ್ಡೆ ಅಭಿವೃದ್ಧಿ ಪಡೆವಡ ಪಂಡದ ಆಶೀರ್ವಚನದ ಪಾತ್ರ ಪಂಡೇರು. ಮಣಿ ರಾಮಲ್ ಕಥಮ ಕಾಸರಾ
ஆண்டவரே மனப்பூர்வமாக இந்த ஆண்டவரே இந்த கடையை உங்கள் கரங்களை ஒப்படைக்கிறோம். ஆண்டவரே அந்த சிறு பையன் எப்படி ஆண்டவரே அந்த சுவாமி தன் கையில் இருந்த ஆண்டவரே அந்த ரெண்டு மீடியம் ஐந்து அப்பத்தி உங்கள் கரங்களை கொடுத்து ஐயாயிரம் பேர்களுக்கு ஆசீர்வாதமாக கொடுத்து கத்தர் கிருபை செய்தீரே. அதே போல் இந்த இடத்துல கூட கர்த்தருடைய பிரசன்னம் இருப்பதாக ஆண்டவரே எல்லாவற்றுக்கும் மேலாக ஆண்டவரே ஒரு திறந்த மனமும் ஆண்டவரே ஒரு நல்ல ஒரு அன்பான ஒரு உபசரிப்போடு இருந்து இந்த கடையை ஆண்டவரே ஒரு மாதிரி கடையாக இங்கே இருக்கிற எல்லா மக்கள் மத்தியில் ஒரு சாட்சியில் ஒரு ஆண்டவரே ஒரு கடையாக இருக்க கர்த்தருக்கு பேசுகிறேன். இடத்துல வேலை செய்வர்களுக்காக ஜெபிக்கிறேன், இதை நடத்துவர்களுக்காக நான் ஜெபிக்கிறேன். சுவாமி ஏற்ற ஞானத்தை கொடுத்து கர்த்தர் ஆசீர்வதி எல்லா துதியும் கனம் மகிமை உமத்தை சொல்லி ஆண்டவராகி இயேசு கிறிஸ்துவின் நாமத்தில் இந்த இடத்தை நாங்கள் ஆசீர்வதிக்கிறோம். ஆசீர்வதிக்கப்பட்டவர்களாக இயேசுவின் நாமத்தை ತಂಕ್ಲನ ಬ್ರೈಟ್ ಕಲೆಕ್ಷನ್ಸ್ ಸೀರೆ ಪೊಂಚೋಲೆಗು ಬೋಡಾಯಿನ ಉಡುಗೆ ತೊಡುಗೆಲು ಜೋಕ್ಲೆಗು ಅಗತ್ಯದ ಸಿದ್ಧ ಉಡುಪುಲು ಲಭ್ಯ ಉಂಡು. ಗ್ರಾಹಕ ಬಂಧುಲು ತಂಕ್ಲನ ಬ್ರೈಟ್ ಕಲೆಕ್ಷನ್ಸ್ಗೆ ಬತ್ತದ ಸಹಕಾರ ಕೊರಡು ಪಂಡದು ತಿರವ್ಯರಾಜ್ ಕೇನುಂಡೇರ. ಇವತ್ತಿನ ದಿನ ನಮ್ಮದು ಅಂಗಡಿ ಓಪನ್ ಆಗಿದೆ. ಮಕ್ಕಳದು ಮತ್ತು ಲೇಡೀಸದು ಎಲ್ಲ ಐಟಮ್ ನಮ್ಮ ಹತ್ರ ಇದೆ. ಸ್ಯಾರೀಸು ಮತ್ತು ನೈಟಿ ಮತ್ತು ಇನ್ನರ್ ಐಟಮ್ಸ್ ಎಲ್ಲ ಐಟಮ್ ನಮ್ಮ ಹತ್ರ ಇದೆ. ಎಲ್ಲರೂ ಬನ್ನಿ, ಎಲ್ಲರೂ ಬರಬೇಕು. ಗ್ರ್ಯಾಂಡ್ ಸಿಟಿ ತಕ್ಕೋಟಲ್ಲಿ ಗ್ರ್ಯಾಂಡ್ ಸಿಟಿಯಲ್ಲಿ ನಮ್ಮದು ಅಂಗಡಿ ಹೆಸರು ನ್ಯೂ ಬ್ರೈಟ್ ಕಲೆಕ್ಷನ್. ಎಲ್ಲರೂ ಬನ್ನಿ. ಥ್ಯಾಂಕ್ ಯು. ತಿರವ್ಯ ರಾಜ್ರೇನ ಆಪ್ತೇರು ಕೃಷ್ಣಾನಂದ ಬೊಕ್ಕ ಶ್ರೇಯ ಬ್ರೈಟ್ ಮಾರಾಟ ಮಳಿಗೆಗೂ ಶುಭ ಹಾರೈಸಿರು. ತೊಕ್ಕೋಟು ಹೃದಯ ಭಾಗದಲ್ಲಿರುವ ಗ್ರ್ಯಾಂಡ್ ಸಿಟಿ ಬ್ರೈಟ್ ಕಲೆಕ್ಷನ್ ಲೇಡೀಸು ಹಾಗೂ ಕಿಡ್ಸ್ ವೇರ್ ಇವತ್ತು ಬೆಳಿಗ್ಗೆ 12:30 ಸ್ಟಾರ್ಟ್ ಆಗಿದೆ. ಅದರ ಮಾಲಕರು ರಾಜು. ಎಲ್ಲರೂ ಬಂದು ಸಹಕರಿಸಬೇಕು. ಎಲ್ಲ ನಮ್ಮಲ್ಲಿರುವಂಥ ಎಲ್ಲ ಐಟಮ್ಗಳಿದೆ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇದೆ. ಬಂದು ಸಹಕರಿಸಬೇಕು. ತೊಕ್ಕೊಟ್ಟು ಹೃದಯ ಭಾಗದಲ್ಲಿರುವ ಗ್ರ್ಯಾಂಡ್ ಸಿಟಿ ಎಂಬ ಬಿಲ್ಡಿಂಗ್ನಲ್ಲಿ ಬ್ರೈಟ್ ಕಲೆಕ್ಷನ್ ಲೇಡೀಸ್ ವೇರ್ ಅಲ್ಲೇ ಲೇಡೀಸ್ ಆ್ಯಂಡ್ ಕಿಡ್ಸ್ ವೇರ್ ಅಂತ ಓಪನ್ ಆಗಿದೆ. ಸೊ ಎಲ್ಲರೂ ವಿಸಿಟ್ ಮಾಡಿ. ಇಲ್ಲಿ ಎಲ್ಲ ಥರದ ಕ್ಲೋದಿಂಗ್ಸ್ಗಳು ಅವೈಲೇಬಲ್ ಇದೆ. ಸಾರೀಸ್, ಇನ್ನರ್ಸ್, ಕಿಡ್ಸ್ ವೇರ್, ಲೇಡೀಸ್ ವೇರ್ ಎಲ್ಲನೂ ಇದೆ. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ, ಸಹಕರಿಸಬೇಕಂತ ಕೇಳ್ತೇನೆ. ತಿರವಿ ರಾಜ್ರೇನ ಬೊಡಿದಿ ಶ್ರೀಮತಿ ಅನಿತಾ ರಾಜ್ ಜೋಕ್ಲು ಬ್ರೈಟ್ಲಿನ್ ಜೋಬಿನ್ ಮರ್ಮಯೆ ವಿಮಲ್ ಬೊಕ್ಕ ವಿಜಿ ಕುಟುಂಬಸ್ಥರು ಹಿತೈಷಿ ಬಂದುಲು ಪಾಲ್ಪಡೆದು ಬ್ರೈಟ್ ಮಾರಾಟ ಮಳಿಗೆಡು ಕುಂಟುಲಿನ ಖರೀದಿ ಮಾಡಿದ್ದು ಎಡಬೇಕಿರು. ಸುದ್ದಿಗೊಂಜಲಿಗೆ ಸ್ವಾಗತ. ಕೊಲ್ಯ ರೋಟರಿ ಸಮುದಾಯ ದಳ ಬಕ ಕುಡ್ಲ ರೋಟರಿ ಮಂಗಳೂರು ಪೂರ್ವದ ಮುತಾಲಿಕೆಡು ಸಾರ್ವಜನಿಕ ಶ್ರೀ ಶಾರದಾ ಸೇವಾ ಸಮಿತಿ ಕೊಲ್ಯ ಯುವ ವಾಹಿನಿ ಘಟಕ ಕೊಲ್ಯ ಇಂದತ ಸಹಕಾರಡು ಕುಡ್ಲ ಎನಿಮಲ್ ಕೇರ್ ಟ್ರಸ್ಟ್ದ ಸಹಯೋಗಡು ಹುಚ್ಚು ನಾಯಿ ನಿಯಂತ್ರಣ ಲಸಿಕ ಬೊಕ ದೇಸಿ ನಾಯಿ ಪುಚ್ಚೆಲಿನ ದತ್ತು ಕೊರ್ಪಿನ ಶಿಬಿರನ ಶ್ರೀ ಶಾರದಾ ಸಮಿತಿದ ವಟಾರಡು ಐತಾರ ಕಾಂಡ ನಡಪಾಯರು. ವರ್ಷಂ ಪ್ರತಿ ನವರಾತ್ರಿ ಸಂದರ್ಭಡು ನವರಾತ್ರಿ ಸುರುವಾಪಿನ ಸುರುತ ಐತಾರ ಕೊಲ್ಯಡು ರೋಟರಿ ಸಮುದಾಯ ದಳತಕ್ಲು ಹುಚ್ಚು ನಾಯಿ ನಿಯಂತ್ರಣ ಲಸಿಕಾ ಶಿಬಿರನ ಕರಿ ಕೆಲವು ವರ್ಷಡು ನಡಪವನ್ನು ಬೈದಿರು. ಕುಡ್ಲದ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಕೊಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಯುವವಾಹಿನಿ ಕೊಲ್ಯ ಘಟಕದ ಒಟ್ಟು ಸೇರಿಗೆಡು ಕುಡ್ಲದ ಎನಿಮಲ್ ಕೇರ್ ಟ್ರಸ್ಟ್ ಸಹಯೋಗಡು ಈ ವರ್ಷದ ಹುಚ್ಚು ನಾಯಿ ನಿಯಂತ್ರಣ ಲಸಿಕಾ ಶಿಬಿರನ ಐತಾರ ನಡಪಾಯರು. ಇಂದದ ಒಟ್ಟಿಗೆ ದೇಸಿ ನಾಯಿ ಪುಚ್ಚೇಲಿನ ದತ್ತುಗೋಪಿನ ಕಾರ್ಯಕ್ರಮ ಅಟನೆ ಮಾಡಿದ್ದೇರು. ರೋಟರಿ ಸಮುದಾಯ ದಳ, ರೋಟರಿ ಕ್ಲಬ್ ಕುಡ್ಲ, ಬೊಕ್ಕ ಶಾರದೋತ್ಸವ ಸಮಿತಿಗಳು ಪರಿಸರದಕ್ಕಳಿಗೆ ಪ್ರಯೋಜನ ಆಪಿನಂಚಿನ ಹುಚ್ಚು ನಾಯಿ ನಿಯಂತ್ರಣ ಲಸಿಕಾ ಶಿಬಿರನ ಪ್ರತಿ ವರ್ಷ ಮೂಲು ನಡಪಾವಿರು. ಇಂದು ನಿಜವಾದ ಎಡ್ಡೆ ಬೆಲೆ ಪಂಡದು ಬಿಜೆಪಿ ಜಿಲ್ಲಾಧ್ಯಕ್ಷರು ಶಾರದೋತ್ಸವ ಸಮಿತಿದ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ತನ್ನ ಪಾತ್ರದ ಮೂಲಕ ಶಿಬಿರಕ್ಕೆ ಚಾಲನೆ ಕೊರಿಯರು. ಕಾರ್ಯಕ್ರಮ ಸತತವಾಗಿ 24 ವರ್ಷಗಳ ಕಾಲ ಈ ರೀತಿಯ ಒಂದು ಸಾಮಾಜಿಕ ಕಳಕಳಿಯಿಲ್ಲದಂಥ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ಮುಖಾಂತರ ಸಮಾಜದಲ್ಲಿ ಪ್ರಾಣಿಗಳಿಗೆ ಕೂಡ ನಾವು ಆಧಾರ ಸ್ತಂಭವಾಗಿ ಇರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅತ್ಯಂತ ಒಳ್ಳೆಯ ಸಹೃದಯ ಇಟ್ಟುಕೊಂಡು ಈ ಒಂದು ಕೆಲಸವನ್ನು ನಮ್ಮ ಎಲ್ಲ ಸಂಸ್ಥೆಗಳ ಸದಸ್ಯರು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಒಳ್ಳೆಯ ಕೆಲಸ, ಇದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಸಹಕಾರಡು ಕೊಲ್ಯ ರೋಟರಿ ಸಮುದಾಯ ದಡತಕ್ಲು ಪರಿಸರದ ಸಂಘ ಸಂಸ್ಥೆಲದ ಸಹಕಾರಡು ಕರಿ 24 ವರ್ಷಡು ಈ ಭಾಗಡು ಹುಚ್ಚು ನಾಯಿ ನಿಯಂತ್ರಣ ಲಸಿಕಾ ಶಿಬಿರನ ನಡಪಂದು ಬರಂದುಲ್ಲೇರು. ತಂಕ್ಲೆ ಇಲ್ಲದ ನಾಯಿ ಪುಚ್ಚೆಲೆಗು ರಾಬಿಸ್ ರೋಗ ಬರಂದಿಲಕ ಕಾತೊನರೆ ಈ ಶಿಬಿರ ದಿಂಜ ಪ್ರಯೋಜನಕಾರಿ ಆತನ ಪಡೆದ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರು
ಗೋಪಾಲ್ ಶೆಟ್ಟಿ ತೆರಿಪಾಯರ್. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಯುವಿ ಕೊಲ್ಯ ಘಟಕ ಹಾಗೂ ಎನಿಮಲ್ ಪ್ರೆಸೆಂಟ್ ಮಂಗಳೂರು ಇವರ ಸಹಕಾರದಿಂದ ಇವತ್ತು ಹುಚ್ಚುನಾಯಿ ಲಸಿಕೆ ಶಿಬಿರವನ್ನು ಇಲ್ಲಿ ನಡೆಸುತ್ತಿದ್ದಾರೆ. ಸುಮಾರು 24 ವರ್ಷದಿಂದ ನಮ್ಮ ರೋಟರಿ ಸಹಕಾರದೊಂದಿಗೆ ರೋಟರಿ ಸಮುದಾಯದ ಕೊಲ್ಯ ಇವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸೇವ್ ಲೈಫ್ ಅಡಿಯಲ್ಲಿ ಈ ಹುಚ್ಚು ನಾಯಿಗಲ್ಲ ಸಾಕು ನಾಯಿಗಳಿಗೆ ಹುಚ್ಚು ರ್ಯಾಬಿಸ್ ಬರದಂತೆ ತಡೆಯುವ ಒಂದು ರೋಗ ನಿರೋಧಕ ಶಕ್ತಿಯ ಚುಚ್ಚುಮದ್ದನ್ನು ಕೊಟ್ಟು ನಮ್ಮ ಎನಿಮಲ್ಸ್ ಸಾಕಾಣಿಕೆ ಅವರ ಕುಟುಂಬ ರಕ್ಷಣೆಗಾಗಿ ಹಾಗೂ ಸಮಾಜ ರಕ್ಷಣೆಗಾಗಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಅನುಸರಿಸುತ್ತಾ ಬಂದಿದ್ದಾರೆ. ಹಾಗೂ ಅವರೊಂದಿಗೆ ನಾವು ರೋಟರಿ ಸಂಪೂರ್ಣ ಸಹಕಾರವನ್ನು ಕೊಡುತ್ತಾ ಮುಂದೆ 24 ವರ್ಷ ಆಯಿತು ಇನ್ನು ನಿರಂತರವಾಗಿ ಈ ಸಾಧನೆ ಮುಂದರಲಿ ಅಂತ ಅವರಲ್ಲಿ ನಾನು ಕುಡ್ಲ ಪಶು ಸಂಗೋಪನಾಧಿಕಾರಿ ಡಾಕ್ಟರ್ ವಸಂತ್ ಶೆಟ್ಟಿ ಹುಚ್ಚುನಾಯಿ ನಿಯಂತ್ರಣ ಲಸಿಕೆದ ಅಗತ್ಯದ ಬಗ್ಗೆ ಮಾಹಿತಿ ಕೊರಿಯರು. ಕೋಟ್ಯಾಂತರ ರೂಪಾಯಿಯನ್ನು ವೆಚ್ಚ ಮಾಡಿದೆ. ಅದರ ಒಂದು ಭಾಗವಾಗಿ ನಮಗೆ ಕಳೆದ ವರ್ಷದಿಂದ ಪ್ರತಿ %70 ನಾಯಿ ಏನಿದೆ ಅಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ 1,70,000 ನಾಯಿ ಇದೆ ನಮ್ಮ ಲೆಕ್ಕ ಪ್ರಕಾರದಲ್ಲಿ. ಅದಕ್ಕೆ 70% 1,35,000 ಲಸಿಕೆಯಷ್ಟು ಉಚಿತವಾಗಿ ಸರ್ಕಾರ ನಮಗೆ ಪ್ರೊವೈಡ್ ಮಾಡಿದೆ. ಇದನ್ನು ಅವರು ಏನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅಂದರೆ ಇನ್ನು ಮುಂದಿನ 5 ವರ್ಷ ಅವರು ಸತತವಾಗಿ ಕೊಡ್ತಾರೆ. ಸೊ ಈಗ ನಿಮಗೆ ಒಂದು ಅಂಕಿಅಂಶ ಹೇಳುವುದಾದರೆ ಪ್ರತಿ ವರ್ಷ 60,000 ಜನ ರೇಬಿಸ್ ಲಸಿಕೆ ರೇಬಿಸ್ ರೋಗದಿಂದ ಪ್ರಪಂಚದಾದ್ಯಂತ ಸಾಯ್ತಾರೆ. ಅದರಲ್ಲಿ 18,000 ಜನ ಇಂಡಿಯಾದಲ್ಲಿ ನೀವು ಇಮ್ಯಾಜಿನ್ ಮಾಡಿ. ಸೊ ಈ 18,000 ಜನ ಏನು ಪ್ರತಿ ವರ್ಷ ಸಾಯ್ತಾ ಇದ್ದಾರೆ ಇದನ್ನು ನಾವು ಸತತವಾಗಿ ರೇಬಿಸ್ ನಾಯಿಗಳಿಗೆ ಲಸಿಕೆ ಕೊಡುವುದರಿಂದ ನಾವು ಅದನ್ನು ಖಂಡಿತವಾಗಿ ಬಿಡಿಸ್ಲಿಕ್ಕಾಗುತ್ತೆ. ಸೊ ಬಹುಶಃ ಇನ್ನೊಂದು 2-3 ವರ್ಷದಲ್ಲಿ ನಮ್ಮ ಸಾವಿನ ಸಂಖ್ಯೆ ಕಡಿಮೆ ಆಗುವುದು ಅನ್ನುವಂಥದ್ದು ನಮಗೆ ಬರ್ತದೆ. ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಕಳೆದ ಒಂದು 7-8 ವರ್ಷದಿಂದ ನಮ್ಮ ಇಲಾಖೆ ತುಂಬ ಲಸಿಕೆ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾ ಇದೆ. ಆದರೆ ರೇಬಿಸ್ ರೋಗದಿಂದ ಸಾವಿನ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಮನುಷ್ಯರಲ್ಲಿ, ಆದರೆ ನಾಯಿ ಕಚ್ಚೋ ಪ್ರಕರಣ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. ಸುಮಾರು ಪ್ರತಿ ವರ್ಷ 18,000-20,000 ಜನಕ್ಕೆ ನಾಯಿ ಕಚ್ತಾ ಇದೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಸೊ ಇದರದ್ದು ಚಿಕಿತ್ಸೆ ವೆಚ್ಚ, ನಮಗೆ ಒಂದು ಮಾನಸಿಕ ಹಿಂಸೆ, ಇದನ್ನೆಲ್ಲ ನೋಡಿದರೆ 400 ರೂಪಾಯಿ ಅದಕ್ಕೆ ವೆಚ್ಚ ಆಗ್ತಾ ಇದೆ ಆಲ್ರೆಡಿ. ಸೊ ಈಗ ನಾವು ಲಸಿಕೆ ಸತತವಾಗಿ ಮಾಡೋದ್ರಿಂದ ಇದನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಬಹುದು ಅನ್ನುವಂಥದ್ದು ನಮ್ಮ ನಂಬಿಕೆ ಮತ್ತು ಖಂಡಿತ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಲಸಿಕೆ ಜಾಸ್ತಿ ಮಾಡಿದ ತಕ್ಷಣ ನಾಯಿಗಳಲ್ಲಿ ರೇಬಿಸ್ ರೋಗ ಲಕ್ಷಣ ಕಂಡು ಬಂದಿರೋ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿರೋ ಉದಾಹರಣೆಗಳಿವೆ. ಅದರಿಂದಾಗಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದವರು ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪಡೆದೊಟ್ಟಿದ್ದಾರೆ. ರೋಟೇರಿಯನ್ ಜೈಕುಮಾರ್ ಪ್ರಾಸ್ತಾವಿಕ ಪಾತ್ರ ಪಂಡೇರು. ನಮ್ಮ ಜೊತೆಯಾಗಿರುವವರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಮತ್ತು ಯುವಾಹಿನಿ ಕೊಲ್ಯ ಹಾಗೂ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಮತ್ತು ನಮ್ಮ ಎನಿಮಲ್ ಕೇರ್ ಟ್ರಸ್ಟ್ನವರ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಕೊಲ್ಯ ಶ್ರೀ ಶಾರದೋತ್ಸವ ಸಮಿತಿ ಟ್ರಸ್ಟ್ ಅಧ್ಯಕ್ಷರು ಪ್ರಕಾಶ್ ಎಚ್. ರೋಟರಿ ಸಂಸ್ಥೆಲು ತಂಕ್ಲ ಪರಿಸರಡ್ ಎಡ್ಡೆ ಸಾಮಾಜಿಕ ಸೇವೆ ಮತ್ತೊಂದುಲ್ಲಿರ್ ಪಂಡದು ಅಭಿನಂದನೆದ ಪಾತ್ರ ಪಂಡೇರು. ಮಾಡುವಂತ ಕೆಲಸ ನಮ್ಮ ಸಮಿತಿಯ ಜೊತೆಗೆ ನಾವು ಮಾಡುವಂತ ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಈ ಒಂದು ಪ್ರಾಣಿದಯ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂತ ಎಲ್ಲ ನಮ್ಮ ಬಿಲ್ಲವ ಸಮಾಜದ ಹಾಗೆ ರೋಟರಿ ಸಮುದಾಯದಕ್ಕೆಲ್ಲ ನಾವು ಋಣಿಯಾಗಿದ್ದೇವೆ. ಇದೇ ಥರ ಇನ್ನು ಮುಂದೆಯೂ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀಲಿ, ಎಲ್ಲ ಎಲ್ಲ ನಮ್ಮ ಊರಿನವರ ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ ಇದೀಗ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಕಾರ್ಯಕ್ರಮ ಸಾಕಷ್ಟು ಎಲ್ಲರಿಗೂ ನಮ್ಮ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಹಾಗೂ ಸಾರ್ವಜನಿಕ ಶಾರದಾ ಸಮಿತಿ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಎನಿಮಲ್ ಕೇರ್ ಟ್ರಸ್ಟ್ದ ಡಾಕ್ಟರ್ ಚಾರ್ಲಿ, ರೋಟರಿ ಕ್ಲಬ್ ಮಂಗಳೂರು ಪೂರದ ಕಾರ್ಯದರ್ಶಿ ರೋಟೇರಿಯನ್ ರಾಘವೇಂದ್ರ ನೆಲ್ಲಿಕಾರು, ಕೊಲ್ಯ ಯುವವಾಹಿನಿ ಅಧ್ಯಕ್ಷರು ಶ್ರೀಮತಿ ಸುಧಾ ಸುರೇಶ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತಿರು. ಶ್ರೀ ಶಾರದಾ ಸೇವಾ ಟ್ರಸ್ಟ್ದ ಟ್ರಸ್ಟಿ ತೋನ್ಸೆ ಪುಷ್ಕಳ್ ಕುಮಾರ್ ಸಭೆ ನಿಂತ್ಕೊಂಡು ಸಭೆ ಸ್ತಾರಿಕೆ ಮಾಡ್ತಾರೆ. ಕೊಲ್ಯ ರೋಟರಿ ಸಮುದಾಯ ದಳ ಅಧ್ಯಕ್ಷರು ಸುಂದರ್ ಸುವರ್ಣ ಸೋಲ್ಮೆ ಸಂದಾಯರು. ಮಧ್ಯಾಹ್ನ ಮುಟ್ಟ ಒಟ್ಟು 100 ನಾಯಿ ಬೊಕ್ಕ ಪುಚ್ಚೆರೆಗು ಹುಚ್ಚು ನಾಯಿ ನಿಯಂತ್ರಣ ಲಸಿಕೆ ಪಾಡಿಯರು.
ಸುಂದಿಗೊಂಚಲ್ಗೆ ಸ್ವಾಗತ. ಸ್ವಚ್ಛತೆ ಮಾತರೆಗಳ ಅಗತ್ಯ, ಸ್ವಚ್ಛತೆ ಇತ್ತಿನ ಆರೋಗ್ಯಲ ಉಪ್ಪುಡು. ದುಂಬದ ದಿನಕ್ಕಳಡು ಹರೇಕಳ ಗ್ರಾಮನು ಸ್ವಚ್ಛ ಗ್ರಾಮವಾದ ಮಾದರಿಯಾದ ಮನ್ಪರ ಮಾತೆರ್ನಲ ಸಹಕಾರ ಬೋರ್ಡು ಪಡೆದು ಪದ್ಮಶ್ರೀ ಪುರಸ್ಕೃತರು ಹರೇಕಳ ಹಾಜಬ್ಬ ತೆರಿಪಾದೇರು. ಹರೇಕಳ ಗ್ರಾಮ ಪಂಚಾಯತ್ ಮುತಾಲಿಕೆಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ಉಳ್ಳಾಲ ತಾಲೂಕು ಕುಡ್ಲ ವಿಶ್ವವಿದ್ಯಾಲಯ ಬೊಕ್ಕ ಮುಡಿಪೂರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಎನ್ಎಸ್ಎಸ್ ವಿಭಾಗ ರೋಶ್ನಿ ನಿಲಯದ ಸಮಾಜ ಸೇವಾ ವಿಭಾಗ ಆಶಾಬೊಕ್ಕ ಅಂಗನವಾಡಿ ಕಾರ್ಯಕರ್ತೆಯರ್ ಶ್ರೀ ರಾಮಕೃಷ್ಣ ಶಾಲೆದ ಸಹಕಾರರು ಹರೇಕಳ ಗ್ರಾಮದೊರ್ಮೆ ಏಕದಿನ ಬೃಹತ್ ಸ್ವಚ್ಛತಾ ಅಭಿಯಾನ ಐತಾರ ನಡಪಾಯರು. ಸ್ವಚ್ಛತಾ ಅಭಿಯಾನದ 7 ಟನ್ ಕಜವನ್ನು ಸಂಗ್ರಹ ಮಾಡ್ತಾರೆ. ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬೇರು ಅಭಿಯಾನ ಉದೀಪನ ಮಾಡ್ತದೆ. ಸ್ವಚ್ಛತೆ ಮಾತರೆಗಳ ಅಗತ್ಯ, ಸ್ವಚ್ಛ ಇತ್ತಂಡ ಆರೋಗ್ಯ ಉಪ್ಪುಡು. ದುಮ್ಮದ ದಿನಕ್ಕಳಿಡು ಹರೇಕಳ ಗ್ರಾಮನು ಸ್ವಚ್ಛತೆ ಮಾದರಿಯಾದ ಮಲ್ಪೆರೆ ಮಾತರಲ ಸಹಕಾರ ಅಗತ್ಯ ಪಂಡ ತೆರಿಪಾಯರು. ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಮಾಜಿ ಅಧ್ಯಕ್ಷರೇ, ಎಲ್ಲ ಊರಿನ ಗಣ್ಯತೆಯರೇ, ಇವತ್ತು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನಮ್ಮ ಹರೇಕಳ ಹಸಿರು ದಳ ಸ್ವಚ್ಛತೆ ಕಾರ್ಯಕ್ರಮ ಹರೇಕಳ ಗ್ರಾಮದಲ್ಲಿ ಪಂಚಾಯತಿಯ ಗ್ರಾಮ ಮುಖಾಂತರ ಹಮ್ಮಿಕೊಂಡಿದೆ. ಭಾಳ ಸಂತೋಷ ಆಗ್ತದೆ. ಇದಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ಮುಂದಿನದಲ್ಲಿ ಹರೇಕಳ ಗ್ರಾಮಕ್ಕೆ ಇವತ್ತು ಮಂಗಳೂರು ಕೋಣೆ ಟೇಸನ್ನ ಸಿಬ್ಬಂದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಸ್ವಚ್ಛತೆ ಆಗಮಿಸಿದರೆ ಹರೇಕಳ ಗ್ರಾಮ ಪಂಚಾಯತಿ ಬಿ ಡಿ ಒ ಕೂಡ ಇದ್ದಾರೆ, ಎಲ್ಲ ಸದಸ್ಯರೇ ಮತ್ತು ಊರಿನ ಗಣ್ಯರೇ. ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ, ಇವತ್ತು ಈ ಹರೇಕಳ ಗ್ರಾಮ ಪಂಚಾಯತಿಯಲ್ಲಿ ಗೌರವಾನ್ವಿತ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಸೋಕದ ಮಾಸದಲ್ಲಿ ಹೇಳುವಾಗ ಹರೇಕಳ ಆಜಬ್ಬನ ಗುತ್ತು ಕರೆಯಿದ್ರು ನಿಮಗೆ. ಈಗ ನಾನು ತಲೆಬಾಗ್ತೇನೆ, ದೇವರು ಸುಖ ಸಂಪತ್ತು ನಿಮ್ಕೊಳ್ಳಿ. ಮುಂದಿನ ದಿನದಲ್ಲಿ ಹರೇಕಳ ಗ್ರಾಮ ಮಾದರಿ ಗ್ರಾಮ ಅಂತ ಮಾಡೋಣ ಅಂತ ನಿಮ್ಮ ಹತ್ರ ಕೈ ಜೋಡಿಸುತ್ತೇನೆ. ಎಲ್ಲರೂ ಇದಕ್ಕೆ ಸಹಾಯ ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ತೇನೆ. ಸ್ವಚ್ಛತೆ ನಮಗೆ ಎಲ್ಲರೂ ಬೇಕಾಗ್ತದೆ. ಮುಂದಿನದಲ್ಲಿ ಸುಖ ಸಂಪತ್ತು ಕೊಡಲಿ. ಸ್ವಚ್ಛತೆ ಇದ್ದರೆ ನಮಗೆಲ್ಲ ಭಾಗ್ಯ, ಸ್ವಚ್ಛತೆ ಇಲ್ಲದೆ ಯಾವ ಭಾಗ್ಯಕರ. ಆದ ಕಾರಣ ಮಾದಿಯ ಮಿತ್ರರು ಕೂಡ ನಾನು ಋಣಿಯಾಗಿದ್ದೇನೆ. ದೇವರು ಒಳ್ಳೆಯ ಸುಖ ಸಂಪತ್ತು ಕೊಡಲಿ. ಧನ್ಯವಾದ ನನಗೆ ಅವಕಾಶ ಕೊಟ್ಟದಕ್ಕೆ. ಎಲ್ಲ ಸದಸ್ಯರಿಗೆ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರಿಗೆ, ನಿಮ್ಮ ಉದ್ಯಮಿ ಇದ್ದಾರೆ, ಹರೇಕಳದ ಅರ್ಧ ಗ್ರಾಮ ಅವ್ರಿಗೆ ಇದ್ದಾರೆ, ಬಹಳ ಕೈ ಜೋಡಿಸಿದ್ರೆ ಬಹಳ ಒಳ್ಳೇದಾಗ್ತದೆ. ನಾನು ಕೂಡ ಇದ್ದೆ. ನಿವೃತ್ತ ಮುಖ್ಯ ಶಿಕ್ಷಕರು ರವೀಂದ್ರ ರೈ ಕಲ್ಲಿಮಾರ್ ಪಾತಿರೊಂದು ವೈಜ್ಞಾನಿಕವಾದ ದುಂಬರಿನ ಪ್ರಪಂಚಡು ನಮ್ಮ ಬದುಕೊಂದಿತ್ತಂಡಲ್ಲ ಸಂಸ್ಕಾರ ಪಾಲನೆ ಬಿರ್ಸಿಡು ಪೋಂದಿಚ್ಚಿ. ಪ್ರಕೃತಿನೇ ಪುಟ್ಟುದು ಬದುಕುದು ಸೈಪುನ ನಮ ಪ್ರಕೃತಿ ನಿಯಮ ಪಾಲಿಸಾವನೆಟ್ಟು ಪಿರಾತು ಒಂದುಲ್ಲ. ಪ್ರಕೃತಿದ ಬಗೆಟು ವಿಶ್ವಾಸ ಪ್ರೀತಿ ಗೌರವ ಇಚ್ಚಿಂಡ ಮಾತಾ ಕಾರ್ಯ ವ್ಯರ್ಥ. ದೇಶ ಸೇವೆಗೆ ಜಮ್ಮು ಕಾಶ್ಮೀರಗೆ ಪೋಡುದಿಚ್ಚಿ. ಸ್ವಚ್ಛತಾ ಅಭಿಯಾನದ ಪಾಲ್ಪಡನಲ ದೇಶ ಸೇವೆ ಮಲ್ತಿಲ ಕಮಾಂಡ ತೆರಿಪಾಯರು. ಒಂದು ಒಂದು ವಿಚಾರ ನಾವೆಲ್ಲರೂ ಗಮನದಲ್ಲಿಟ್ಟುಕೊಳ್ಬೇಕು ಎಂತಂದ್ರೆ, ಈಗ ವೈಜ್ಞಾನಿಕವಾಗಿ ನಾವು ಬಹಳ ಮುಂದುವರಿದಂತಹ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ಬಹಳ ವೇಗವಾಗಿ ನಮ್ಮ ಬದುಕು ಸಾಗ್ತಾ ಇದೆ.
ಆದರೆ ಒಂದು ವಿಚಾರದಲ್ಲಿ ನಾವು ಮಾತ್ರ ಹಿಂದೇಟು ಹಾಕ್ತಾ ಇದ್ದೇವೆ, ಅದು ಏನು ಅಂತಂದರೆ ಮಾನವ ಸಂಸ್ಕಾರ ಅಂತ. ಈ ಮಾನವ ಸಂಸ್ಕಾರದಲ್ಲಿ ನಾವು ಅಷ್ಟೊಂದು ವೇಗದಲ್ಲಿ ಹೋಗ್ತಾ ಇಲ್ಲ. ಆ ಮಾನವ ಸಂಸ್ಕಾರ ಸರಿಯಾಗಿ ಇರಬೇಕಾಗಿದ್ರೆ ನಾವು ಪ್ರಕೃತಿ ಸಂಸ್ಕಾರವನ್ನು ಅದರ ಬಗ್ಗೆ ನಾವು ಅರಿತುಕೊಂಡು ಅದರ ಪಾಲನೆ ಮಾಡಬೇಕಾದಂಥ ಒಂದು ವಿಚಾರ ಉಂಟು. ಈ ದೇವರು ನಮಗೆ ಎರಡು ನಿಯಮಗಳನ್ನು ಕೊಟ್ಟಿದ್ದಾನೆ ಅಂದರೆ, ಒಂದು ಮಾನವ ಸಂಸ್ಕಾರ, ಎರಡನೆಯದು ಪ್ರಕೃತಿ ಸಂಸ್ಕಾರ ಅಂತ. ಈ ಎರಡು ನಿಯಮಗಳು ಅಂತಂದರೆ ಸಂಘ ಸಂಸ್ಥೆಗಳಿಗೆ ಬೈಲಾ ಇದ್ದಾಗೆ, ಬೈಲಾ ಇಲ್ಲದಿದ್ದರೆ ಆ ಸಂಘ ಸಂಸ್ಥೆಗಳು ಜೀವಂತವಾಗಿರುವುದಿಲ್ಲ, ಅದು ಸತ್ತು ಹೋಗ್ತದೆ. ಅದೇ ರೀತಿಯಲ್ಲಿ ದೇವರು ಕೊಟ್ಟಂತಹ ಈ ಎರಡು ಸಂಸ್ಕಾರಗಳನ್ನು ನಾವು ಉಳಿಸದಿದ್ದರೆ ನಾವು ನಮ್ಮ ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಈ ಮಾನವ ಸಂಸ್ಕಾರ ಮತ್ತು ಪ್ರಕೃತಿ ಸಂಸ್ಕಾರ ಅಂತ ಹೇಳಿದರೆ, ಮಾನವ ಸಂಸ್ಕಾರ ಅಂದರೆ ನಾವು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಬದುಕಬೇಕು, ನಾವು ಮನುಷ್ಯರಾದಂಥ ನಾವು ಮನುಷ್ಯತ್ವವನ್ನು ಉಳಿಸಿಕೊಂಡು ಬದುಕಬೇಕು ಅಂತಾದರೆ ನಾವು ಅಲ್ಲಿ ಸಂಸ್ಕಾರ ಉಂಟು ಅಂತ ಅರ್ಥ. ನಾವು ಪ್ರಕೃತಿಯಲ್ಲೇ ಬದುಕುವುದು, ಪ್ರಕೃತಿಯಲ್ಲೇ ಹುಟ್ಟುವುದು, ಪ್ರಕೃತಿಯಲ್ಲಿ ಬದುಕುವುದು, ಪ್ರಕೃತಿಯಲ್ಲೇ ಸಾಯುವುದು. ಆದರೆ ನಾವು ಪ್ರಕೃತಿಯ ಬಗ್ಗೆ ನಿಗವಹಿಸ್ತಾ ಇಲ್ಲಲ್ಲ, ಅದು ನಾವು ಮಾಡ್ತಕ್ಕಂಥ ದೊಡ್ಡ ತಪ್ಪು. ಆದ ಕಾರಣ ಆ ತಪ್ಪನ್ನು ನಾವು ಸರಿಪಡಿಸಿಕೊಳ್ಬೇಕು. ಪ್ರಕೃತಿ ಅಂದರೆ ಅದು ದೇವರು, ಪ್ರಕೃತಿ ಅಂದರೆ ಅದು ತಾಯಿ. ಯಾರು ಯಾರಿಗೆ ಇದರ ಬಗ್ಗೆ ನಂಬಿಕೆ ಇಲ್ಲೋ, ಯಾರಿಗೆ ಇದರ ಬಗ್ಗೆ ವಿಶ್ವಾಸ ಇಲ್ಲೋ, ಯಾರು ಇದನ್ನು ಪ್ರೀತಿಸುವುದಿಲ್ಲೋ, ಗೌರವಿಸುವುದಿಲ್ಲ, ಅವರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಏನು ಪ್ರಯೋಜನ ಇಲ್ಲ. ಆದ ಕಾರಣ ಮೊದಲು ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು, ಪ್ರಕೃತಿಯನ್ನು ನಾವು ಗೌರವಿಸಬೇಕು, ಪ್ರಕೃತಿಯ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಆದ ಕಾರಣ ಪ್ರಕೃತಿಯೇ ತಾಯಿ, ಪ್ರಕೃತಿಯೇ ದೇವರು ಎನ್ನುವಂಥದ್ದನ್ನು ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಅದನ್ನು ನಾವು ನಂಬಿಕೊಂಡು ಪಾಲನೆ ಮಾಡಬೇಕಾಗ್ತದೆ. ಮುಖ್ಯವಾಗಿ ಆ ಪ್ರಕೃತಿ ನಿಯಮ ಅಂದರೆ ಏನು ಅಂತ ಹೇಳಿದರೆ ನಮಗೆ ಗೊತ್ತಿದೆ. ಇಲ್ಲಿ ಬೆಳಕಾಗ್ತದೆ, ಅದೇ ರೀತಿಯಲ್ಲಿ ಇಲ್ಲಿ ಜಲ ಸಂಪನ್ಮೂಲ ಇದೆ, ಇಲ್ಲಿ ಮಣ್ಣಿನ ಸಂಪನ್ಮೂಲ ಇದೆ, ಸಸ್ಯ ವರ್ಗಗಳಿದೆ, ಪ್ರಾಣಿ ವರ್ಗಗಳಿದೆ, ಇದೆಲ್ಲ ಅವುಗಳಿಗೆಲ್ಲ ಒಂದು ನಿಯಮ ಉಂಟು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗುಲಾಬಿ, ಉಪಾಧ್ಯಕ್ಷರು ಎಂಪಿ ಅಬ್ದುಲ್ ಮಜೀದ್, ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರು ಬದ್ರುದ್ದೀನ್ ಫರೀದ್ ನಗರ, ಉಪಾಧ್ಯಕ್ಷರು ಕಲ್ಯಾಣಿ, ಮಾಜಿ ಅಧ್ಯಕ್ಷರು ಅನಿತಾ ಡಿಸೋಜಾ, ಸದಸ್ಯರು ಅಬ್ದುಲ್ ಸತ್ತಾರ್ ಬಾವಲಿಗುರಿ, ಅಶ್ರಫ್, ಎಸ್ಎಂ ಬಶೀರ್, ಮಾಜಿ ಸದಸ್ಯರು ಬಶೀರ್ ಉಂಬುದ, ಪಿಡಿಒ ಮುತ್ತಪ್ಪಾಡಿ, ಕಾರ್ಯದರ್ಶಿ ತಾರಾಕ್ಷಿ, ಹರೇಕಳ ಶ್ರೀ ರಾಮಕೃಷ್ಣ ಶಾಲೆದ ದೈಹಿಕ ಶಿಕ್ಷಣ ಶಿಕ್ಷಕಿಯರು ತ್ಯಾಗಂ ಹರೇಕಳ, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಆತಿಕಾ, ಉಪಾಧ್ಯಕ್ಷರು ಮುಬೀನಾ, ಹಸಿರುದಳದ ಸೂಪರ್ವೈಸರ್ ರೇಖಾ, ಹರೇಕಳ ಗ್ರಾಮ ಡಿವೈಫೈ ಅಧ್ಯಕ್ಷರು ಕೆಎಚ್ ಇಕ್ಬಾಲ್, ರೋಶ್ನಿ ನಿಲಯ ಕಾಲೇಜ್ದ ಓವನಾಥ್, ಮುಡಿಪು ಕಾಲೇಜ್ ಎನ್ಎಸ್ಎಸ್ ಸಂಯೋಜಕಿ ಶೋಭಾಮಣಿ ಕಾರ್ಯಕ್ರಮದ ಪಾಲ್ಪಡೆದಿದ್ದೇರ. ಹಸಿರುದಳದ ನಾಗರಾಜ್ ಕಾರ್ಯಕ್ರಮ ನಿರೂಪಣೆ ಮಾಡ್ತೇರ. ಸ್ವಚ್ಛತಾ ಅಭಿಯಾನದ ಒಟ್ಟು 7 ಟನ್ ಕಜವನ್ನು ಸಂಗ್ರಹ ಮಾಡ್ತೇರ. ಸುದ್ದಿಗೊಂಚಲಿಗೆ ಸ್ವಾಗತ. ನಮ್ಮ ಸನಾತನ ಧರ್ಮದ ಮದುವೆ ಪಂಪಿನ ಒಂದು ವಿಶಿಷ್ಟ ಪದ್ಧತಿ. ನಮ್ಮ ಸಂಸ್ಕೃತಿ ಮೌಲ್ಯಲಿನ ದುಂಬುದ ಪೀಳಿಗೆಗೆ ತೆರಿಪವನ ಮೂಲ ಉದ್ದೇಶವ ಮದಿಮೆಡು ಉಂಡು ಪಡೆದು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ತೆರಿಪಾದಿರು. ಕಿನ್ಯ ಕೇಶವ ಶಿಶು ಮಂದಿರದ ನೆರೆಳ್ಡು 21ನೇ ವರ್ಷದ ನವದಂಪತಿ ಸಮಾವೇಶನ ತಲಪಾಡಿ ದೇವಿಪುರದ ಶ್ರೀ ದುರ್ಗಾ ಧ್ಯಾನ ಮಂದಿರಡ್ ಐತಾರ ನಡಪಾಯರು. ಕಾರ್ಯಕ್ರಮದ ಪಾಲ್ಪಡಾರ ಬತ್ತಿನ ಹೊಸ ದಂಪತಿಲೇನು ಶಿಶು ಮಂದಿರದ ಮಾತೃ ಮಂಡಳಿದಕ್ಕಲು ಆರತಿ ಮಂತದ ಎತ್ಕೊಂಡಿರು. ಕೈರಂಗಳ ಶಾರದಾ ವಿದ್ಯಾಗಣಪತಿ ಶಿಕ್ಷಣ ಸಂಸ್ಥೆದ ಸಂಚಾಲಕರು ಟಿಜಿ ರಾಜಾರಾಮ್ ಭಟ್ ಬೊಕ್ಕ ಜ್ಯೋತಿ ಟಿಆರ್ ದಂಪತಿಲು ನವದಂಪತಿ ಸಮಾವೇಶನ ಉದೀಪನ ಮಾಡ್ತೇರು. ಕಾರ್ಯಕ್ರಮದ ಪಾಲ್ಪಡೆಯನ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್. ನಮ್ಮ ಸನಾತನ ಧರ್ಮಡು ಮದಿಮೆ ಪಂಪಿನ ವಿಶಿಷ್ಟ ಪದ್ಧತಿ. ನಮ್ಮ ಧರ್ಮ ಸಂಸ್ಕೃತಿ ಮೌಲ್ಯಲಿನ ದುಮ್ಮದ ಪೀಳಿಗೆಗೂ ಮುಟ್ಟಾವನ ಮೂಲ ಉದ್ದೇಶ ಮದಿಮೆ ಡುಂಡು ಪಂಡದ ತೆರಿಪಾಯಿರು.
ಮದುವೆ ಮೊದಲು ನಮಗೆ ಪರಿಚಯ ಇಲ್ಲ ಅವರದು. ಹೆಂಡತಿಗೆ ಗಂಡ ಆಗುವನು ಪರಿಚಯ ಇಲ್ಲ, ಗಂಡನಿಗೆ ಹೆಂಡತಿ ಆಗುವ ಪರಿಚಯ ಇಲ್ಲ. ಎಲ್ಲೋ ಇದ್ದವರು ಏನೂ ಆಗಿ ನಾವು ಒಟ್ಟಾಗಿದ್ದೇವೆ. ಅದಕ್ಕೆ ದೈವ ಕೃಪೆ ಅಂತ ಹೇಳ್ತಾರೆ. ಯಾರು ಹುಟ್ಟಿದಾಗಲೇ ದೇವರು ನಿಶ್ಚಯ ಮಾಡ್ತಾನೆ ಏನು ಗೊತ್ತಿಲ್ಲ. ನಾವಂತೂ ನಿಶ್ಚಯ ಮಾಡೋದಲ್ಲ, ಕೊನೆಗೆ ನಾವು ಅವಳು ನನ್ನ ಹೆಂಡತಿ ಆಗಬೇಕು ಅಂತ ಅವಳು ನನ್ನ ಗಂಡ ಆಗಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಅದರಲ್ಲಿ ಯಾವುದೋ ಒಂದು ದೈವ ಕೃಪೆ ಇದೆ. ಅದಕ್ಕೋಸ್ಕರ ಮದುವೆ ಅಂತ ಹೇಳುವಂಥದ್ದು ಭಾರಿ ಪವಿತ್ರವಾದಂಥ ಒಂದು ಸಂಗತಿ, ಅದು ಒಂದು ಪುಣ್ಯಮಯವಾದಂಥ ಕಾರ್ಯ ಅದು. ಅದಕ್ಕೆ ಅದು ಬರೀ ಕಾಂಟ್ರಾಕ್ಟು ಮಜಾ ಮಾಡಲಿಕ್ಕೆ ಇರೋದು ಅಷ್ಟಕ್ಕೆ ಅಲ್ಲ ಅಂತ. ಅದು ನೋಡಿ ಹೇಗಿರ್ತದೆ ಅಂತ ಕೇಳಿದರೆ, ಹಿಂದಿನ ಸ್ವಲ್ಪ ದಿವಸದವರೆಗೆ ಪರಿಚಯ ಇರಲಿಲ್ಲ ಅಂತ ಅವಳು, ಅವಳು ನನ್ನ ಹೆಂಡತಿ ಆಗ್ತಾಳೆ, ಧರ್ಮಪತ್ನಿ ಆಗ್ತಾಳೆ, ಇವನು ನನ್ನ ಪತಿ ಆಗ್ತಾಳೆ. ಮದುವೆ ವಿಶೇಷ ಏನು ಅಂತ ಕೇಳಿದರೆ, ಇದೊಂದು 16 ಸಂಸ್ಕಾರಗಳು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತಾರೆ. 16 ಸಂಸ್ಕಾರಗಳಲ್ಲಿ ಭಾರಿ ಪವಿತ್ರವಾದಂಥ ಸಂಸ್ಕಾರ ಮದುವೆ. ಯಾಕೆ ಪವಿತ್ರ ಅಂತ ಕೇಳಿದರೆ, ಮೊನ್ನೆವರೆಗೆ ಅವಳು ಯಾರು ನಾನು ಯಾರು, ಅವಳು ಮತ್ತು ನಾನು ಇಬ್ಬರು ಕೂಡ ನಾನು ನಾನು ಅಂತ ಹೇಳ್ತಾ ಇತ್ತು. ನೀವು ಯೋಚನೆ ಮಾಡಿ, ಎಂಥದ್ದಾಗಬೇಕಾದ್ರೆ ನನಗೆ ಆಗಬೇಕು, ನನಗೆ ಆಗಬೇಕು, ನನಗೆ ಬೇಕಿದು ಅಂತ ಯೋಚನೆ ಮಾಡ್ತೀರಿ. ಒಂದು ಸಲ ಮದುವೆ ಆದ ತಕ್ಷಣ ನಾನು ಶಬ್ದ ಹೋಗಿ ಅದು ನಾವು ಆಗ್ತೇವೆ. ನಾವು ಅಲ್ಲಿವರೆಗೆ ವ್ಯಕ್ತಿ ಸ್ವಂತ ಹಿತಾಸಕ್ತಿಯಿಂದ ಯೋಚನೆ ಮಾಡಿದರೆ ಏಕದಮ್ಮ ಅವನು ವ್ಯಕ್ತಿ ಸಮಷ್ಟಿ ಆಗ್ತಾನೆ ಅಂತ, ವ್ಯಕ್ತಿ ಸಮಾಜ ಆಗಿಬಿಡ್ತಾನೆ ಅಂತ. ಅದಾದ ಮೇಲೆ ಶರೀರ ಎರಡು ಆದರೆ ಆತ್ಮ ಒಂದೇ. ಏನು ಮಾಡಬೇಕಾದರೂ ಪರಸ್ಪರ ಯೋಚನೆ ಮಾಡಿಕೊಂಡು 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 ನಾವು ಕೆಲಸ ಮಾಡ್ತಾ ಹೋಗ್ತೇವೆ. ಅವನಿಗೇನಾದರೆ ನೋವಾದರೆ ನನಗೆ ನೋವಾಗಿಬಿಡ್ತದೆ, ಅವಳಿಗೇನಾದ್ರು ಕಷ್ಟ ಬಂದರೆ ನನಗೂ ಕಷ್ಟ ಬಂತು, ಅವಳಿಗೆ ಜ್ವರ ಬಂತು, ಮತ್ತೊಂದೇನಾಯಿತು, ಅವಾಗ ನಮಗೆ ಅನಿಸ್ತದೆ ಇಲ್ಲ ಇಲ್ಲ ನನಗೆ ಬಂದ ಹಾಗೆ ಅಂತ. ಪರಸ್ಪರ ಈ ರೀತಿಯ ಭಾವನೆಗಳಿಂದ ಹೊಂದಿಕೊಂಡಿರೋದು, ಅಟ್ಯಾಚ್ಡ್ ಒಂದು ರೀತಿ ಇರುವಂಥ ವ್ಯವಸ್ಥೆ ನಮ್ಮದು. ಅದಕ್ಕೋಸ್ಕರ ನಮ್ಮ ಮದುವೆ ಉಳಿದೆಲ್ಲ ಮದುವೆಗಳಿಗಿಂತ ಭಿನ್ನವಾಗಿರುವಂಥದ್ದು, ಅದೊಂದು ಸಂಸ್ಕಾರಯುತವಾದಂಥ ಕಾರ್ಯ. ಪ್ರಾಸ್ತಾವಿಕವಾದ ಪಾತ್ರನ ಕೇಶವ ಶಿಶು ಮಂದಿರದ ವ್ಯವಸ್ಥಾಪಕರು ನಾರಾಯಣ್ ಕಜ್ಜೆ, ಹಿಂದೂ ಸಮಾಜನ ಜಾಗೃತಿ ಮಲ್ಪನ ತೊಟ್ಟಿಗೆ ಹೊಸ ದಂಪತಿಲೆಗೆ ಜ್ಞಾನಾರ್ಜನೆ ಕೋರ್ಪುನ ನಿಟ್ಟಿಡ್, ಕೇಶವ ಶಿಶು ಮಂದಿರದ ನೆರಳು ಕರಿನ 21 ವರ್ಷದಿಂದ ನವದಂಪತಿ ಸಮಾವೇಶನ ನಿರಂತರವಾದ ನಡಪೊಂದು ಬೈದ. ಉಳ್ಳಾಲ ತಾಲೂಕುದ ಪ್ರತಿ ಗ್ರಾಮದ ಒಟ್ಟು 100 ಆಚಪ ನವ ದಂಪತಿಲೇನ ಸಮಾವೇಶಗ ಲೆತ್ತದ. ಶಿಶು ಮಂದಿರಡು ಶಿಶು ಶಿಕ್ಷಣದ ಒಟ್ಟಿಗೆ ವ್ಯಕ್ತಿತ್ವ ನಿರ್ಮಾಣದ ಬೇಲೆನ ಮಲ್ತೊಂದಿತ್ತದ. ಕರಿನ 35 ವರ್ಷದಿಂದ ನಿರಂತರ ಚಟುವಟಿಕೆದ ಕೇಂದ್ರ ಆದ ಜಿಲ್ಲೆಗೆ ಮಾದರಿ ಆತನಪಣೆ ತೆರಿಪಾಯರು. ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನು ಮಾಡುತ್ತಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂತದ್ದು, ಅದು ನವದಂಪತಿ ಸಮಾವೇಶ ಇರಬಹುದು, ವರಮಹಾಲಕ್ಷ್ಮಿ ವ್ರತಾಚರಣೆ ಇರಬಹುದು, ಹುಟ್ಟುಹಬ್ಬ ಇರಬಹುದು, ವೇಷಿಕೆ ಶಿಬಿರ, ಬಾಲಗೋಕುಲ, ಮಾತೃಮಂಡಲಿ, ಇನ್ನಿತರ 10 ಹಲವು ಚಟುವಟಿಕೆಗಳ ಮೂಲಕ ಶಿಶು ಮಂದಿರವು ನಿರಂತರ ಚಟುವಟಿಕೆಗಳ ಒಂದು ಕೇಂದ್ರ ಬಿಂದುವಾಗಿ ನಮ್ಮ ಈ ಪರಿಸರದಲ್ಲಿ ಮಾತ್ರವಲ್ಲ ಜಿಲ್ಲೆಯಲ್ಲೇ ಒಂದು ಹೆಸರುವಾಸಿಯಾದಂಥ ಶಿಶು ಮಂದಿರವಾಗಿ ಕಾರ್ಯ ಮಾಡುತ್ತಿರುವಂತೂ ದೇವರ ಅನುಗ್ರಹ ಮತ್ತು ಹಿರಿಯರ ಆಶೀರ್ವಾದದಿಂದ ಈ ತನಕ ನಡೆದು ಬಂದಿರುವುದು ತುಂಬ ಸಂತೋಷದ ಸಂಗತಿಯಾಗಿರುತ್ತದೆ. ಕಳೆದ 20 ವರ್ಷಕ್ಕೆ ಮೊದಲು ನಾವು ಶಿಶು ಮಂದಿರದಲ್ಲಿ ನವದಂಪತಿ ಸಮಾವೇಶ ಮಾಡಿದ್ದೆವು. ಒಂದು 2-3 ವರ್ಷ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರಲ್ಲಿ ಮಾಡಿದ್ದೇವೆ. ಇದಕ್ಕೆ ಈ ವರ್ಷ ನಮ್ಮೆಲ್ಲ ಉಳ್ಳಾಲ ತಾಲೂಕಿನ ಒಂದು ಪ್ರಮುಖರ ಅಭಿಪ್ರಾಯ ಏನೆಂದರೆ, ತಾಲೂಕಿನ ಎಲ್ಲ ಗ್ರಾಮದ ನವದಂಪತಿಗಳು ಯಾರಿದ್ದಾರೆ ಅವರಿಗೆಲ್ಲ ವಿಷಯ ಮುಟ್ಟಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಸಬೇಕು. ಕನಿಷ್ಠ ಒಂದು 100 ದಂಪತಿಗಳಾದ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇತ್ತು. 160ಕ್ಕಿಂತಲೂ ಹೆಚ್ಚು ದಂಪತಿಗಳನ್ನು ನಾವು ಆಮಂತ್ರಿಸಿದ್ದೇವೆ. ಕುಡ್ಲಾ ಚೇತನ ಬಾಲ ವಿಕಾಸ ಕೇಂದ್ರ ಸೇವಾ ಭಾರತಿ ಸ್ವಯಂ ಸೇವಾ ಸಂಸ್ಥೆದ ಟ್ರಸ್ಟಿಲು ಗಜಾನನ ಪೈ, ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ, ಗಣೇಶ್ ಭಟ್ ಪಂಜಾಳ, ಆಡಳಿತ ಮೊಕ್ತೇಸರ್ಯರು ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತ್ಯಗುತ್ತು, ಕೇಶವ ಶಿಶು ಮಂದಿರದ ಗೌರವ ಅಧ್ಯಕ್ಷರು ಶಿವರಾಮ್ ಶೆಟ್ಟಿ ಸಾಂತ್ಯಗುತ್ತು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕೇಶವ ಕಜ ಕಿನ್ಯ ಭಾಸ್ಕರ ಮಂಜನಾಡಿ ಸಭೆ ಸ್ತಾರಿಕೆ ಮಾಡಿದರು. ರವಿ ಕನಕ ಮುಗೇರ್ ಸೊನ್ನೆ ಸಂದಾಯರು.
ಸುದ್ದಿಗಂಜಲಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಕೊಲ್ಯಾಡ್ ಪರಮ ಪೂಜ್ಯ ಸದ್ಗುರು ರಾಜಯೋಗಿ ಶ್ರೀ 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 ರಮಾನಂದ ಸ್ವಾಮೀಜಿಲೇರ್ದು ಸ್ಥಾಪನೆ ಐನಂಚಿನ ಶ್ರೀ ರಮಾನಂದ ಆಶ್ರಮ ಬುಕ ಶ್ರೀ ಮೂಕಾಂಬಿಕಾ ದೇವಲ್ಯಾಡ್ ನವರಾತ್ರಿದ ಅಂಗವಾದ ಅಕ್ಟೋಬರ್ 3 ತಾರೀಕು ಹಿಡಿದು 13 ತಾರೀಕು ಮುಟ್ಟ ಬೇತೆ ಬೇತೆ ಭಜನಾ ತಂಡಲಿರ್ದು ದೇವತಾ ವಿಧಿವಿಧಾನೋಡು ಭಜನಾ ಸಂಕೀರ್ತನ ಕಾರ್ಯಕ್ರಮ ನವರಾತ್ರಿ ಉತ್ಸವ ನಡಪರೆ ಉಂಡು ಪಡೆದು ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಚಾರಿಟೇಬಲ್ ಮಹಾಸಂಸ್ಥಾನದ ಕೋಶಾಧಿಕಾರಿ ಕೃಷ್ಣಮೂರ್ತಿಯರು ಸುದ್ದಿಗೋಷ್ಠಿ ತೆರಿಪಾದರು. ಕೊಲ್ಯಾಡ್ ಪರಮ ಪೂಜ್ಯ ಸದ್ಗುರು ರಾಜಯೋಗಿ ಶ್ರೀ 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 ರಮಾನಂದ ಸ್ವಾಮೀಜಿಯರದ್ದು ಸ್ಥಾಪನೆ ಆಯ್ನ ಶ್ರೀ ರಮಾನಂದ ಆಶ್ರಮ ಬಕ ಶ್ರೀ ಮೂಕಾಂಬಿಕಾ ದೇವಸ್ಥಾನಡ್ ಅಕ್ಟೋಬರ್ 3 ತಾರೀಕಿಗೆ ಶುರುವಾದ 13 ತಾರೀಕು ಮುಟ್ಟ ದೇವತಾ ವಿಧಿವಿಧಾನಲೆಡ್ ಬೇತೆ ಬೇತೆ ಭಜನಾ ತಂಡಲಿಡ್ದು ಭಜನಾ ಸಂಕೀರ್ತನಾ ಕಾರ್ಯಕ್ರಮ ನಡಪೆರೆಂಡು ಅಂಚನೆ ನವರಾತ್ರಿ ಉತ್ಸವ ನಡಪೆರೆ ಉಂಡು ಪಂಡದು ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ದ ಕೋಶಾಧಿಕಾರಿ ಕೃಷ್ಣಮೂರ್ತಿ ಸುದ್ದಿಗೋಷ್ಠಿ ತೆರಿಪಾದರು. ತಾಯಿ ಮೂಕಾಂಬಿಕೆ ಹಾಗೂ ಇಲ್ಲಿ ನೆಲೆಸಿರತಕ್ಕಂತಹ ಎಲ್ಲ ದೇವ ದೈವರುಗಳ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಪೂಜ್ಯ ರಮಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ಬೇಡುತ್ತಾ ಎಲ್ಲ ಪತ್ರಕರ್ತ ಹಾಗೂ ಮಾಧ್ಯಮದ ಬಂಧುಗಳೇ, ನಮ್ಮ ಕೊಲ್ಯ ಮೂಕಾಂಬಿಕ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಿರಂತರವಾಗಿ ನವರಾತ್ರಿ ಮಹೋತ್ಸವ ನಡೆಯುತ್ತಿದ್ದು ಈ ದಿವಸ ಅದಕ್ಕೋಸ್ಕರ ವಿಶೇಷವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆಗಮಿಸಿರತಕ್ಕಂತಹ ಎಲ್ಲ ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮದ ಪತ್ರಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮೂಕಾಂಬಿಕೆಯ ದಿವ್ಯ ಸನ್ನಿಧಾನದಲ್ಲಿ 3/10/2024 ಗುರುವಾರದಿಂದ 13/10/2024 ಆದಿತ್ಯವಾರದವರೆಗೆ ನಿತ್ಯ ದೇವತಾ ವಿಧಿವಿಧಾನಗಳೇನಿದೆ ಅದರದೊಂದು ವಿವಿಧ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮದ ಜೊತೆಗೆ ನವರಾತ್ರಿಯ ಒಟ್ಟು 11 ದಿವಸದ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ತಮ್ಮೆಲ್ಲರ ಸಹಕಾರದಿಂದ ಈ ಎಲ್ಲ ನವರಾತ್ರಿ ಉತ್ಸವದ ಎಲ್ಲ ದಿನಗಳ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತ ಬಂಧುಗಳು ಬರುವ ಹಾಗೆ ತಮ್ಮದೇ ಆದಂಥ ರೀತಿಯಲ್ಲಿ ಇದಕ್ಕೆ ವಿಶೇಷವಾದಂಥ ಒಂದು ಪ್ರಸಾರವನ್ನು ಕೊಡುವುದರ ಮೂಲಕ ಎಲ್ಲ ಈ ಭಾಗದ ಜನರಿಗೆ ಆ ವಿಷಯವನ್ನು ತಲುಪುವ ದೃಷ್ಟಿಯಿಂದ ತಾವು ಸಹಕರಿಸಬೇಕು ಅಂತೇಳಿ ಕೇಳಿಕೊಡ್ತಾ ಐತಾರ ಬೈಯಾಡು ಸುದ್ದಿಗೋಷ್ಠಿ ಪಾತ್ರನ ಶ್ರೀ ಕೃಷ್ಣಮೂರ್ತಿಯರು ಬೇತೆ ಬೇತೆ ಗಣ್ಯರನ್ನ ಉಪಸ್ಥಿತಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹರಿಕತೆ ಯಕ್ಷಗಾನ ಭರತನಾಟ್ಯ ಭಕ್ತಿಗೀತೆ ರಸಮಂಜರಿ ಮಾತ್ರ ಮಂಡಳಿ ಬೊಕ ಹೊಲಿಗೆ ತರಬೇತಿ ಪುಂಜೋಲಿರ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ದಸರಾ ಉತ್ಸವವಾದ ಅಂಗವಾದ ನಡಪೆರ ಉಂಡು ಪಡೆದು ಕೃಷ್ಣಮೂರ್ತಿಯರು ಸುದ್ದಿಗೋಷ್ಠಿ ವಿವರ ಕೊರಿಯರು. ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರಾರಂಭದಲ್ಲಿ 3 ತಾರೀಕಿಗೆ ಉದ್ಘಾಟನಾ ಕಾರ್ಯಕ್ರಮ, 13 ಸಮಾರೋಪ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮ, ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ಹರಿಕತೆ ಯಕ್ಷಗಾನ ಭರತನಾಟ್ಯ ಭಕ್ತಿ ರಸಮಂಜರಿ ಹಾಗೆ ನಮ್ಮದೇ ಕೊಲ್ಯ ಮಾತೃ ಮಂಡಳಿ ಹಾಗೂ ಹೊಲಿಗೆ ತರಬೇತಿಯ ಮಹಿಳೆಯರಿಂದ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ ಪರಿಸರದ ಇಲ್ಲಿಯ ಮಕ್ಕಳ ಪ್ರತಿಭೆಗಳ ಒಂದು ಅನಾವರಣ ಮಾಡೋ ದೃಷ್ಟಿಯಿಂದ ಅವರಿಗೊಂದು ವಿಶೇಷವಾದಂತಹ ಕಾರ್ಯಕ್ರಮ, ಅದರ ಜೊತೆಗೆ ಅಂಗನವಾಡಿ ಮಕ್ಕಳ ನೃತ್ಯ ಕಾರ್ಯಕ್ರಮ, ಕುಣಿತ ಭಜನೆ, ಹೀಗೆ ನಮ್ಮ ಸಂಪ್ರದಾಯಕ್ಕೆ ನಮ್ಮ ಈ ದೇಶದ ಸಂಸ್ಕೃತಿಗೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಜೋಡಿಸಿದ್ದೇವೆ. ಹಾಗೆ 12/24 ಆಯುಧ ಪೂಜೆ ಈ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. 13/10/24 ವಿಜಯದಶಮಿ ಬೆಳಗ್ಗೆ ಇರೋದರಿಂದ ಆ ದಿವಸ ವಿದ್ಯಾರಂಭ ಕೂಡ ಈ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಅದೇ ದಿವಸ ಲೋಕ ಕಲ್ಯಾಣಕೃತವಾಗಿ ಸಾಮೂಹಿಕ ಚಂಡಿಕಾ ಹವನ ನಡೆಯಲಿದ್ದು ಅದೇ ದಿನ ಸಂಜೆ ನಮಗೆ ಗೊತ್ತಿದೆ ನಮ್ಮ ಈ ಭಾಗದಲ್ಲಿ ನಮಗೆಲ್ಲರಿಗೂ ಉಳ್ಳಾಲಕ್ಕೆ ಒಂದು ಹೆಸರನ್ನು ತಂದಂತಹ ಭರತನಾಟ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿರತಕ್ಕಂಥ ಸಹಸ್ರಾರು ಅವರ ಶಿಷ್ಯರು ಅವರಿಂದಾಗಲೇ ಬಹುಶಃ ಇಲ್ಲಿ ಎಲ್ಲ ನೃತ್ಯ ತರಬೇತಿ ಕೇಂದ್ರಗಳು ಪ್ರಾರಂಭ ಆದರೆ ಹೇಳಿದರೆ ಅದು ತಪ್ಪಲ್ಲ. ಅಂತಹ ಒಂದು ಅದ್ವಿತೀಯ ಸಾಧನೆಯನ್ನು ಮಾಡಿರತಕ್ಕಂಥ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತಾದ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ರವರು 90 ಅವರ ಸಾರ್ಥಕ ಜೀವನವನ್ನು ನಡೆಸಿದ ಸಂದರ್ಭದಲ್ಲಿ ಅವರಿಗೊಂದು ಅಭಿವಂದನಾ ಕಾರ್ಯಕ್ರಮವನ್ನು ಕೂಡ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಿದೆ. ವಿವರವಾದಂತಹ ವಿವರಗಳನ್ನೆಲ್ಲ ಆಮಂತ್ರಣ ಪತ್ರಿಕೆ ಇದರದೊಟ್ಟಿಗೆ ಇಟ್ಟಿದ್ದೇವೆ. ಹಾಗಾಗಿ ಆ ಎಲ್ಲ ಆಮಂತ್ರಣ ಪತ್ರಿಕೆಯೆಲ್ಲ ಜೊತೆಯಾಗಿ ತಾವು ಗಮನಿಸಬಹುದು. ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರಾದ ಮಧುಸೂದನಯ್ಯರವರು ಅನಾರೋಗ್ಯ ನಿಮಿಷ ಅವರಿಗೆ ಸ್ವಲ್ಪ ಬರಲಿಕ್ಕಾಗಲಿಲ್ಲ. ಹಾಗೆ ನಮ್ಮ ಬಾಕಿ ಟ್ರಸ್ಟಿಗಳು ಎಲ್ಲರೂ ಇದ್ದೇವೆ.
ಈ ಕಾರ್ಯಕ್ರಮಕ್ಕೆ ಬತ್ತ ಸಮೂಹಕ್ಕೆ ವಿಶೇಷವಾಗಿ ಮಾಹಿತಿ ಕಲ್ಪುವ ದೃಷ್ಟಿಯಿಂದ ಇವತ್ತು ತಮ್ಮ ಪಾತ್ರ ವಿಶಿಷ್ಟವಾದದ್ದು. ಹಾಗಾಗಿ ಇಲ್ಲಿ ನಿತ್ಯ ನಿರಂತರವಾಗಿ ಪ್ರತಿ ಶುಕ್ರವಾರ ಅನ್ನದಾನ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದ್ದಾಗೆ 500, 600, 700 ಜನರು ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದನ್ನೊಂದು ಮುಂದಿನ ದಿವಸಗಳಲ್ಲಿ ದೊಡ್ಡದಾದ ಕ್ಷೇತ್ರವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಈ ಟ್ರಸ್ಟ್ ಆಲೋಚನೆಯನ್ನು ಮಾಡಿಕೊಂಡು ಇದಾಗಲೇ ಮುಂದೆ ನಮ್ಮ ನವರಾತ್ರಿ ಉತ್ಸವ ಎಲ್ಲ ಕಳೆದ ನಂತರ ಇದನ್ನು ಜೀರ್ಣೋದ್ಧಾರದ ದೃಷ್ಟಿಯಿಂದ, ಜೀರ್ಣೋದ್ಧಾರ ಬ್ರಹ್ಮಕಲಶ ಈ ದೃಷ್ಟಿಯಿಂದ ಕೂಡ ವಿಶೇಷವಾದಂಥ ಆಲೋಚನೆಯನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಜೋಡಿಸಬೇಕು ಅಂತೇಳಿ ಅದಕ್ಕೆ ಪೂರ್ವಭಾವಿಯಾಗಿ ಪ್ರಾಯಶ್ಚಿತ್ತ ಕಾರ್ಯಕ್ರಮಗಳೇನಿತ್ತು ಅದು ಮೊನ್ನೆ ಆಗಸ್ಟ್ 15 ಮತ್ತು 16 ಈ ಕ್ಷೇತ್ರದಲ್ಲಿ ನಡೆದಿದೆ. ಹಾಗಾಗಿ ನಮ್ಮ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ, ವಿಶೇಷವಾಗಿ ತಮಗೆ ಪತ್ರಕರ್ತ ಬಂಧುಗಳಿಗೆ ಮತ್ತು ಸ್ವಾಮೀಜಿಯವರಿಗೆ ನಿಕಟವಾದಂಥ ಸಂಬಂಧ ಈ ಕ್ಷೇತ್ರದಲ್ಲಿತ್ತು. ಹಾಗಾಗಿ ಮತ್ತೆ ಮುಂದುವರಿಬೇಕು. ಆ ಸ್ವಾಮೀಜಿಯವರು ಏನು ಯೋಜನೆ ಮಾಡಿದ್ರು ಅದನ್ನು ನೆರವೇರಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದೊಂದೇ ಹೆಜ್ಜೆಯನ್ನು ಮುಂದಡಿ ಇಡುತ್ತಾ ನಮ್ಮ ಟ್ರಸ್ಟ್ ಕೆಲಸ ಮಾಡ್ತಾ ಇದೆ. ಟ್ರಸ್ಟ್ ಕಾರ್ಯದರ್ಶಿ ನಾರಾಯಣ ಕುಂಪಲ, ಟ್ರಸ್ಟಿಲು ಗೋಪಾಲ ಕುತ್ತಾರ್, ರಾಧಾಕೃಷ್ಣ ಶೆಟ್ಟಿ, ಶಿವಾನಂದ ಮೆಂಡನ್, ಗುಣವತಿ ಆಚಾರ್, ಮಾತೃ ಮಂಡಳಿ ಅಧ್ಯಕ್ಷರು ಶ್ರೀಮತಿ ಸುಲೋಚನೆ ಟೀಚರ್, ಸುದ್ದಿಗೋಷ್ಠಿ ಒಟ್ಟಿಗೆ ಇತ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಮೇಲಂಗಡಿದ ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಬಕ ಕಜ್ಜುಲ್ ಉಲಮಾ ಮದರಸದ ವತಿರ್ದು ಪ್ರವಾದಿ ವರಿಯರನ ಜನ್ಮ ದಿನಾಚರಣೆದ ಅಂಗವಾದ ಈದ್ ಮಿಲಾದ್ ಪ್ರತಿಭಾ ದಿನಾಚರಣೆ ಕಾರ್ಯಕ್ರಮ ಮಸೀದಿದ ವಟಾರುಡು ಐತಾರ ಬೈಯಾಗಿ ನಡಪಾಯಿರು. ಉಳ್ಳಾಲ ಮೇಲಂಗಡಿ ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಬೊಕ್ಕ ಕನ್ಸಲ್ ಉಲು ಮದರಸ ವತಿರ್ದು ಪ್ರವಾದಿ ವರಿಯರ್ನ ಜನ್ಮ ದಿನಾಚರಣೆದ ಅಂಗವಾದ ಈದ್ ಮಿಲಾದ್ ಪ್ರತಿಭಾ ಕಾರ್ಯಕ್ರಮ ಮಸೀದಿ ವಟಾರಡು ಐತಾರ ನಡಪಾಯರು. ಮಸೀದಿದ ಸದರ್ ಅಮೀನ್ ಉಸ್ತಾದ್ ಕಾರ್ಯಕ್ರಮ ಉದೀಪನ ಮಾಡ್ತಾರೆ. ಉಳ್ಳಾಲ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರು ಬಿಜಿ ಹನೀಫ್ ಹಾಜಿ ಪಾತಿರೊಂದು ನಮ್ಮ ಸಮುದಾಯದ ಸಮಸ್ಯೆ ನಮ್ಮನೆ ಪರಿಹಾರ ಮಾಡ್ಪಡು, ನಮ್ಮ ಜೋಕ್ಲು ಮಾದಕ ವ್ಯಸನಗ ಬಲಿಯಾ ಒಂದುಲ್ಲೇರು, ಒಕ್ಕ ನೂತನವಾದಿಲು ನಮ್ಮ ಜೋಕ್ಲಿನ ಸೆಲೆ ಒಂದುಲ್ಲೇರು, ನಮ್ಮ ಜೋಕ್ಲಿಗೆ ಧಾರ್ಮಿಕ ಬೊಕ್ಕ ಲೌಕಿಕ ವಿದ್ಯಾಭ್ಯಾಸ ರಡ್ಡೆಲ್ನ ಕೊರಡು, ನಮ್ಮ ಇರೋತೆನ್ಮ ಮೊಹಲಾದಕ್ಲು ಒಟ್ಟು ಸೇರ್ದು ಮಾದಕ ವ್ಯಸನದ ವಿರುದ್ಧ ಹೋರಾಟ ಮಾಡ್ತಂದ ಜಮಾತದ ಚಿತ್ರಣ ಬದಲ್ ಮಾಡ್ಕೊಳ್ಳಿ ಪಾಂಡೆ ತೆರಪಾಯರು. ಈ ಮೊಹಲ್ಲತೆ ಈ ರಾಯತೆ ಈ ಜಮಾತ್ರೆ ಮೊಹಲ್ಲಾ ಕಮಿಟಿ ಮಾರು ಜವಾಬ್ದಾರಿ ಸ್ಥಾನದಲ್ಲೇ ಎಲ್ಲ ಪದಾಧಿಕಾರಿ ಮಾರು, ಅದೇ ಪೋಲ ಈ ಮಕ್ಕಳ ಪೇರೆಂಟ್ಸ್ ಅಬ್ಬವು
இன்று ஒரு பாகத்தில் நோக்கிட்டாங்களே நாங்கள மக்களே ஒரு போனஞ்சி போனார் வருஷம் நாங்கள மக்களே செலே ஒரு ஒரு துஷ்ட சக்தி என்று சொல்ல நாங்கள மக்களே பங்கி பங்கி பேர பேர மாதக விசனைக்கு அட்ராக்ட் ஆகிட்டு பல்ச்சோண்டுள்ள அது அது படிச்ச மக்க படிக்காத மக்கள் அதுல படிச்ச மக்கள் உள்ளாரு படிக்காத மக்கள் உள்ளார் லௌகிக சிக்ஷனை படிச்ச மக்கள் உள்ளார் ஜெண்டா மத்தது நாங்கள மக்களே நூத்தனவாதி மாறு வேற 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 பேரில் நூத்தனவாதி ஆள் மாறுள்ளார் அங்கும் நாங்களே மக்களை பலிச்சோண்டுள்ளார் ரசூல் ஸல்லல்லாஹு அலைஹி வஸல்லம் சொன்னாரே 73 கூட்டத்தில் 70 ஜண்டு நரகத்துக்கு ஆ இபாகத்தை ஆள் மாறினாங்க மக்களை பலிச்சோண்டுள்ளார் அது ரொட்டிக்கு நாங்கள மக்கா எஸ்எல்சி பாஸ் ஆகி சாத்து நாங்கள் ஆண் மக்கள் சொல்றேன் நாங்க மைக்காலத்தை ஆ காலேஜ் போண்டா நாங்க ஈ காலேஜ் போண்டான்னு அவரு நடுக்கிற விஷயந்திரி அவரு எந்த நர்மோண்டு நாங்கள மக்க ஏது ரூபத்தை ஏத்தினாரு சொந்து நாங்கள் ஃபாருக்குள்ளாலும் சொந்து காரணம் நடந்தது வாட்ஸ்அப்ல கண்டது கண்டது அதே போல போல நாங்கள மக்களுக்கு இன்று எஸ்எல்சி பாஸ் ஆகிற முதலே பைக் வேணும் ஆ பைக்கில் நாங்கள மக்க எவடோட போதும் கையும் காலும் ஜீபத்தில் இருக்கிறது நாங்கள் அப்பவுமா எல்லாரும் நாங்கள் வாட்ஸ்அப்பில் நோக்கி வந்துள்ளோம் இன்று எஸ்எல்சி பாஸ் ஆகி போனாறு போனேழு போன்ற வருஷத்தை மக்கள் இன்னென்றாங்களே ஐ அப்பவுமா டென்ஷன் நாங்கள் மக்கள் எந்த ஆக்கிறேன் எந்த ஆக்கிறேன் ஈ சமஸ்தத்தை எல்லாம் பரிஹார அதே போல நாங்கள பெண் மக்களும் இதுக்கு எல்லாம் பரிஹார ஜெண்டாயிரத்தி 23 பண்ணி தர்கத்தை புதிய சமீதி இதெல்லாம் மனசிலாக்கி கொண்டு தல மட்டத்தில் நாளை சமஸ்தத்தை பரிஹாரம் ஆகணும் நாங்க இது சொன்னே மாத்திரம் இல்லையா உள்ள நெக்ஸ்ட் ஜென்ரேஷன் உள்ளாசில் எங்கே வேணும் சொல்லிட்டு தீர்மானாக்கி தேத்திக்கிறது செய்யது மாதிரி ஸ்டார்ட் ஆக்கிறேன் மேலங்கடி முஹியுத்தீன் ஜுமா மசீதி அத்தியக்ஷரு முஸ்தபா அப்துல்லா பாத்திரந்து ನಮ್ಮ ಚೌಕ್ಲೆಗೆ ಎಡೆ ಶಿಕ್ಷಣ ಕೊರಡು ನಮ್ಮ ಚೌಕ್ಲೆನ ನಮ್ಮ ರಕ್ಷಣೆ ಮಾಡ್ಪಡು ಮದರಸ ವಿದ್ಯಾರ್ಥಿಗಳು ಮದರಸದ ಉಪ್ಪುನಿ ಒಂಚಿ ಗಂಟೆ ಮಾತ್ರ ಆಡ ಇಡೀ ದಿನ ಉಪ್ಪುನಿ ಪೋಷಕಿರನೊಟ್ಟಿಗೆ ಅಂಚಾದ ಜೋಕ್ಲೆಗೆ ಎಡೆ ಸಂಸ್ಕೃತಿನ ಅಪ್ಪ ಅಮ್ಮ ಕೊರಡು ಪಡ ತೆರಿಪಾಯರು ಇದೇ ಜಾಗಲ್ಲಿ ಮದ್ರಸದಲ್ಲಿ ಮಕ್ಕಳಿಗೆ ಬೇರೆಲ್ಲ ಬಿಡೋರು ಬಿಡೋರು ನಂಗೆ ಬೇರೆ ಎಕ್ಸಾಮ್ ಆಯ್ತುಂಡು ಮೂಡ ದೇಶ ಎಲ್ಲ ಎಲ್ಲ 100% ಮಕ್ಕಳಲ್ಲಿ 80% ಮಕ್ಕಳು ಇಪ್ಪ ಟ್ಯೂಷನ್ ಹೋಯ್ಟುಳ್ಳಾರು ಹೋಯ್ಟುಳ್ಳಾರು ನಂಗಲ ಮುಂಜಾನ ಮಿಲಾದ ನಬಿ ಎಕ್ಸಾಮ್ ಆಯ್ತುಡೆ 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 ಮಿಲಾದ ನಬಿ ಎಕ್ಸಾಮ್ ಅಲ್ಲಿ ಆರಾಯಿಂಗ್ ಓರ್ ಪೇರೆಂಟ್ಸ್ ಏನ್ ಚೆಲ್ಲೋರು ನಾನಂಡ ಮಕ್ಕಳ ಟ್ಯೂಷನ್ ಕಟ್ತಿರಂಡುಡೆ ಕಟ್ತಿರಂಡುಡೆ ಆರ್ಗೈನ್ ಚೆಲ್ಲೋ ಸಾಧ್ಯಡಾ ಕಾರಣ ನಂಗೆ ದೀನ ಬೇಡ ಬೇಡ ನಂಗೆ ದೀನ ಇಂಟ್ರೆಸ್ಟ್ ಇಲ್ಲ ನಂಗೆ ಇಸ್ಲಾಂ ಇದ್ರೆ ಬೇಡ ನಂಗಲ ಮಕ್ಕ ಪಡಿಕೋನು ಇಂಜಿನಿಯರ್ ಆಗೋನು ಪೊಲೀಸ್ ಆಗೋನು ಪಿನ್ನ ಡಾಕ್ಟರ್ ಆಗೋನು ಏದೋ ಆಗಲ್ಲ ಆಗಲ್ಲ ನಂಗ ಊಡ ಉಳ್ಳಾದಕ್ಕೆ 99% ಆದ್ರೆ ಕೋರ್ಸ್ ಮಾತ್ರ ಪೋಯಿದೆ ಪಡಿಪಾಟ್ರೆ ನಂಗ ಬಿಕಾಮ್ ಬಿ ಅಂದ್ರೆ ಡಿಗ್ರಿ ತೋಲ ನಂಗ ಮಕ್ಕಳ ಪಡಿಪಾಟ್ರೆ ಮಕ್ಕ ಏಜ್ ಆಗಿ ಗೊತ್ತಿಲ್ಲ ಗೊತ್ತಿಲ್ಲ ಎಂದ ಎಲ್ಲೊಂದು ಧರ್ಮತ್ತುಕುಲ್ಲ ಜಾಗಿನಾಲೆ ಇಸ್ಲಾಂ ದೀನ್ ಪಡಿಕೋ ಮದರ್ಸ ನಂಗ ಒರು ರೂಪಾಯಿ ಕಾಸು ಕೊಡ್ಕೋ ಇಲ್ಲ ಸಂಬಳ ಕೊಡ್ಕೋ ಇಲ್ಲ ಎಲ್ಲ ಮದನ್ ತಂಗಲ ಕರಾಮತ್ಕೊಂಡು ಬರ್ಕತ್ತುಕೊಂಡು ಔಟ್ ಆಯ್ತು ಬಂಡ ನಂಗೆ ಆ ಹಿಂಗ ನಂಗೆ ಪಡಿಪಾಟಕ್ಕೂ ನಂಗೆ ಮಕ್ಕಳ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ನಾನು ಏನು ನಿಮಗೆ ವರ್ಷ ಪ್ರೀತಿ ನಾನು ಇದ್ರ ಮೇಲೆ ಬಿಟ್ಟಿಲ್ಲ ಇಪ್ಪಂಚೋಲ್ ನಿಮ್ಗೆ ಹೇಳಿದ್ರೆ ನಂಗೆ ಮಕ್ಕಳ ಸಂರಕ್ಷಣೆ ಹಾಕಿರ ಕರ್ತವ್ಯ ನಂಗೆ ನಂಗಳ ಉಸ್ತಾದ್ ಮಾರ್ಕೋ ಅಲ್ಲ ಪಲ್ಲಿರ ಕಮಿಟಿ ಮಾರ್ಕೋ ಅಲ್ಲ ನಂಗಳೋಡ ಮಕ್ಕ ಪೋಣೆಗೆಂಟ ನಾವು ಇಕ್ಕರಾರ ಮಕ್ಕಳೇ ನಂಗೆ ಪಿನ್ನ ನಂಗೆ ಉಸ್ತಾದ್ ಮಾರು ಬಿಚ್ಚು ಚೊಲ್ರೆ ಏನ ನಂಡ ಮೋನ್ ಚಂದ ಬಲೆ ಕೇಕಿಲ್ಲ ಎಲ್ಲ ನಿಂಗೆ ಅವನು ಬುದ್ಧಿ ಬಡಬಾಟು ನಂಗೆ ನಂಗೆ ತಡಿಗೆ ಚಂಗೆ ಬೇಡ ನಂಗೆ ಪೋಣೆಗೆಂಟ ನಾಳೆ ಮಕ್ಕ ನಂಗಳೊಟ್ಟಿ ಒಂದು ಗಂಟೆ ಬಡಬಾಟು ಉಸ್ತಾದಕ್ಕೆ ನಂಗೆ ಬುದ್ಧಿ ಗೊತ್ತಿ ಕೊಡು ಚೊಲ್ರಾವಲ್ಲ ಮಕ್ಕಳಿಗೆ ಅಪ್ಪ ಅದಕ್ಕೊಂಡು ಅಂಗಂತವ್ರು ಬಿದ್ದಿ ಬರೋ ತೀರಾ ಕಾರಣ ಇನ್ನಿ ಬಂದ ಪಾಯಿಂಟ್ ಇಂಡತ ಪರಿಸ್ಥಿತಿ ನಂಗೆ ಎಲ್ಲರಿಗೂ ಬಿಡಿಂಡು ಎಸ್ ಎಲ್ ಸಿ ಕನ್ಯ ಸಾಧಕ್ಕೆ ನಾಳೆ ಮಕ್ಕ ನಾಳೆ ಕೈಲಿ ಗಿಟ್ಟಿಲ್ಲ ಎಂತ ಚೆನ್ನಾಗಿ ಗಿಟ್ಟಿಲ್ಲ ಒಂದ ಮಕ್ಕ ಕಂಪ್ಲೀಟ್ ಮುಂಡಿಯೊಂಡಿ ಮಕ್ಕ ಮುಂಡುಲ್ಲ ಮುಂಡುಲ್ಲ ಅದೆಲ್ಲ ಮುಂಡಿಯೊಂಡಿ ಮಕ್ಕ ಡಬಲ್ ಮುಂಡೆ ತೊಡಂಗ್ರೆ ಎಸ್ ಎಲ್ ಸಿ ಕನ್ಯ ಸಾಧ ಮಕ್ಕಳು ಸ್ಟಾರ್ಟ್ ಆಗ್ರಂಗಣ ಕಾರಣ ಏದಾ ಅವ್ರ ಜಾಗೆ ಬಿ ತಿತ್ತರಾಕಾರ ಇದೆಲ್ಲ ಸಂರಕ್ಷಣೆ ಹಾಕ್ರೆ ನಾಳೆ ಇಸ್ಲಾಂ ದೀನ್ ಐತಿಕ್ರಿ ಅಂಕ ಅದ್ರ ತಾಲೀಮು ಕೊಡ್ತೇನೆ ಇಸ್ಲಾಂ ದೀನ್ ಪಡಿಪು ಅದು ಕೊಡ್ತೇನೆ ಕರೆಕ್ಟ್ ಐತಿ ಇಂಡ ನಂಗ ಕಳೆದ ವರ್ಷ ನೋಂಬು ತೀರಮೆ ಚಂದ್ರ ಏನಕ್ಕೊಂದು ಒಲಿಮ್ಯಾಂಗ್ ಕ್ಲಾಸ್ ಮಕ್ಕಳು ನಿಂಗ ಆರು ಪೆಣ್ಣು ಆನ ದರ್ಸ ಬಂದಾಕಂಡ 10 ಕ್ಲಾಸ್ ಮದರಸುಂಡು ಇನ್ನು 10 ಕ್ಲಾಸ್ ಪಡಿಸೋ ನಿಂಗ ಬಂದಾಕಂಡ ನಂಗ ಪ್ಲಸ್ ಒನ್ ಕೂಡ ನಿಂಗೆ ಕಿತಾಬ್ ಸ್ಟಡಿ ಹಾಕಿರ ನಿಂಗ ಬರ್ನುಂಟು ಮಕ್ಕ ಉಳ್ಳಾಲ ಸೈಯದ್ ಮದನಿ ದರ್ಗಾ ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಕಾಫಿ ಜೊತೆ ಕಾರ್ಯದರ್ಶಿ ಇಜಾಕ್ ಕೋಶಾಧಿಕಾರಿ ನಾಜಿಮ್ ಮುಕಚೇರಿ ಅರಬಿಕ್ ಟ್ರಸ್ಟ್ ಕಾರ್ಯದರ್ಶಿ ಬಶೀರ್ ಸಕಾಫಿ ಉಪಾಧ್ಯಕ್ಷರು ಅಶ್ರಫ್ ಕೋಡಿ ಎಸ್ವೈಎಸ್ ಅಧ್ಯಕ್ಷರು ಕೆಎಸ್ ಮೊಯ್ದೀನ್ ಮುಹಿದ್ದೀನ್ ಮಸೀದಿದ ಮಾಜಿ ಅಧ್ಯಕ್ಷರು ಫಾರೂಕ್ ಉಳ್ಳಾಲ್ ಮಸೀದಿದ ಉಪಾಧ್ಯಕ್ಷರು ಅಬ್ದುಲ್ ರಹಮಾನ್ ಅದಾಮ ಕಾರ್ಯದರ್ಶಿ ರೆಹಮಾನ್ ಜೊತೆ ಕಾರ್ಯದರ್ಶಿ ಮೈಯದ್ದಿ ಖಜಾಂಚಿ ರಶೀದ್ ಕಮಿಟಿ ಸದಸ್ಯರು ಚೇರ್ಮೋನು
ಜೈನುದ್ದೀನ್ ಅನ್ಸಾರ್, ಸಲಾಂ ಉಸ್ತಾದ್, ಅಶ್ರಫ್ ಉಸ್ತಾದ್, ಅಶ್ರಫ್ ಸಕಾಫಿ ಉಸ್ತಾದ್, ಸಿರಾಜ್ ಉಸ್ತಾದ್, ಸತ್ತಾರ್ ಉಸ್ತಾದ್, ಉಸ್ಮಾನ್ ಉಸ್ತಾದ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮದರಸ ವಿದ್ಯಾರ್ಥಿಗಳಿರ್ದು ಪ್ರವಾದಿ ವರ್ಯರ್ನ ಸಂದೇಶ ಸಾರುಣ ಭಾಷಣ ಪದ್ಯ ಬುರ್ದ ಕಥಾ ಭಾಷಣ ನಡೆತಂಡರು. ಅಕ್ಕಿಯರಿಗೆ ಇನಾಮ್ನ ಪಟ್ಟಿಯರು. ಅರಬಿಕ್ ಟ್ರಸ್ಟ್ ಜೊತೆ ಕಾರ್ಯದರ್ಶಿ ಜಲಾಲ್ ತಂಗಳ್ ದುವಾ ನಡಪಾಯರು. ಸಲಾಂ ಮದನಿ ಉಸ್ತಾದ್ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಮುಸ್ತಫಾ ಅಬ್ದುಲ್ಲಾ ಸಭೆ ನಿಂತ್ಕೊಂಡು ಸೊಲ್ಮೆ ಸಂದಾಯರು. ಮೌಕ್ಯದ ವೀಕ್ಷಕ ಬಂದಲೆ ಇಡೀ ಪಸಕುರಲ್ದ ಇನಿತ ಸುದ್ದಿಗುಂಚಿಲ್ ಮುಗಿತಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಎಪಲತು ಅಂದಪ್ಲೆ ಪಸಕುರಲ್ 24x7.